ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದಲ್ವ ವಾಸ್ತುವಲ್ಲಿ ಒಂದು ಸೈಟನ್ನು ತೆಗೆದುಕೊಂಡಾಗ ಎಲ್ಲಿ ಮನೆ ಮಾಡಬೇಕು ಹೇಗೆ ಮನೆ ಮಾಡಬೇಕು ಎಲ್ಲಿ ಎಷ್ಟು ಜಾಗ ಖಾಲಿ ಬಿಡಬೇಕು ಇದರ ಬಗ್ಗೆ ನಿಮಗೆ ವಿವರದ ಒಂದು ವಿವರಣೆಯನ್ನು ಆಲ್ರೆಡಿ ಕೊಟ್ಟಿದ್ದೇನೆ ಸ್ವಾದನ ಆದಷ್ಟು ನೀವು ಹೊಸ ಮನೆ ಕಟ್ಟುವಾಗ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾವು ಯಾಕೆ ಇಲ್ಲಿ ಬಂದಿರೋದು ಎಂಜಾಯ್ ಮಾಡಲಿಕ್ಕೆ ಆಗಲ್ವಾ ನಮ್ಮ ಮನೆಯನ್ನು ನಲ್ಲಿ ಆ ಮನೆಯಲ್ಲಿ ಎಂಜಾಯ್ ಅಲ್ವಾ ರೋಗಋಣ ರಿಪುವನ್ನು ಇಟ್ಕೊಂಡು ಓಡಾಡುವಂಥದ್ದಲ್ಲ ಸಾಲ ಸೋಲ ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ ಯಾರಿಗಾದರೂ ಕೂಡ ಬಟ್ ವಿಪರೀತ ಸಾಲ ಮಾಡಿಕೊಂಡು ಮೈಮೇಲೆಲ್ಲ ಸಾಲ ಮಾಡಿಕೊಂಡು ಬರ್ಬಾದಾಗಿ ಅಲ್ವಾ ಏನಿಲ್ಲದೆ ಊರು ಬಿಟ್ಟು ಓಡಿ ಹೋಗೋ ಅಂಥ ಕೆಲಸವನ್ನು ಮಾಡಬಾರ್ದು ಅದಕ್ಕೋಸ್ಕರ ಆ ಮನೆ ಅಂತ ಏನು ಅದು ವಿಶೇಷ ರೀತಿಯಲ್ಲಿ ನಿಮಗೆ ಸ್ವಲ್ಪ ವಾಸ್ತು ಪ್ರಕಾರ ಇರಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅದರಲ್ಲೂ ಕೂಡ ನೀವು ನಾರ್ಮಲ್ ವಾಸ್ತು ಅಂತ ಏನು ಇಟ್ಕೊಂಡಿದ್ದೆ ಅದಕ್ಕಿಂತಲೂ ಡೆಪ್ತಾಗಿ ಅನ್ನು ಇಟ್ಕೊಂಡಾಗ ಅದು ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಈಗ ಮಹಾವಾಸ್ತು ತಜ್ಞರಿಗೆ ನೀವೇನಾದರೂ ಹೇಳಿದರೆ ಅವ್ರು ಏನು ಮಾಡ್ತಾರೆ ಫೌಂಡ್ ನಿಮ್ಮ ಫೌಂಡೇಶನ್ ಆಗೋಗಿ ಬಂದು ಅವರಾಗಿ ನಕ್ಷೆ ಮಾಡ್ಕೊಳ್ತಾರೆ ಆನಂತರ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಏನೆಲ್ಲ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೊಂಡು ಅದನ್ನು ಮಾಡ್ತಾರೆ ಆನಂತರ ಅವ್ರಿಗೆ ಎಷ್ಟು ವಿಸಿಟ್ ಮಾಡಲಿಕ್ಕೊಂಡು ಅಷ್ಟಂತೂ ಮಾಡಿಯೇ ಮಾಡ್ತಾರೆ ಅವರು ವಿಸಿಟ್ ಮಾಡಿದ್ರೇ ಅದು ಮಹಾವಸ್ತು ಮನೆ ಆಗ್ಬೋದು ವಿಸಿಟ್ ಮಾಡಿಲ್ಲ ಈಗ ಅವರು ಬಂದೇ ಇಲ್ಲ ನೀವು ಜಸ್ಟ್ ಎಕ್ಸಾಂಪಲ್ ನಿಮಗೆ ಮಹಾವಸ್ತು ತಜ್ಞರಿಗೆ ಹೋಗ್ತೀರಿ ನಿಮ್ಮ ನಕ್ಷೆಯನ್ನು ತೋರಿಸ್ತೀರಿ ಅವರು ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡ್ಬೋದು ಬಟ್ ಅದು ಕರೆಕ್ಷನ್ ಮಾಡಿ ಕೊಟ್ಟ ತಕ್ಷಣ ಅದು ಮಹಾವಾಸ್ತುವಿನ ಮನೆ ಅಂತೂ ಆಗುವುದಿಲ್ಲ ಓಕೆನಾ ಅದು ಆಗಬೇಕು ನೀವೇ ಅಲ್ಲಿಗೆ ಹೋಗಬೇಕಾಗುತ್ತೆ ಅಥವಾ ಯಾರು ಇದ್ದಾರೆ ಮಹಾವಾಸ್ತು ತಜ್ಞರಿದ್ದಾರೆ ಅವರೇ ಅಲ್ಲಿ ಬರಬೇಕಾಗುತ್ತೆ ಆಗ ಹೋಗಿ ಮಹಾವಸ್ತುವಿಗೆ ಸಂಬಂಧಪಟ್ಟಂತೆ ಆ ಮನೆಯನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡೋದು ತುಂಬ ಚೆನ್ನಾಗಿಲ್ಲ ಬರೀ ಬರೇ ನಕ್ಷೆಯನ್ನು ತೋರಿಸಿ ಅದರಲ್ಲಿ ಹೋಗಿ ಮನೆ ಕಟ್ಟಿ ಮತ್ತು ಅದಾಯಿತು ಇದಾಯಿತು ನಾವು ಅವ್ರ ತೋರಿಸ್ತೇವೆ ಅದು ಚಂದ್ ಚೆನ್ನಾಗಿರಲ್ಲ ರೈಟಾ ಸೊ ನೀವು ಅದನ್ನು ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಆ ಮೂಮೆಂಟಲ್ಲಿ ಅಲ್ಲಿ ಮಾತ್ರ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಇನ್ನೇನಾಗುತ್ತಪ್ಪ ತುಂಬ ಜನಕ್ಕೆ ಏನಾಗುತ್ತೆ ಅದು ಮನೆ ಕಟ್ಟಲಿಕ್ಕೆ ಬಹಳ ಸಮಸ್ಯೆ ಮನೆ ಕಟ್ಟಲಿಕ್ಕೆ ಆಗ್ತಾನೆ ಇಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಮನೆ ಮುಂದೆ ಹೊರತಿಲ್ಲ ಕೆಲವರಿಗೆ ಜಾಗ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವಾಹನ ಖರೀದಿ ಮಾಡ್ಲಿಕ್ಕೆ ಏನೋ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇರ್ತದೆ ಕೆಲವರಿಗೆಲ್ಲ ಎಷ್ಟೋ ಸಮಯದವರಿಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಏನಿರ್ತದೆ ಒಂದು ಅದೃಷ್ಟ ಬಂತು ಅಂತಾದಾಗ ಕೈಯಲ್ಲಿ ಒಂದು ಪೈಸೆ ಇಲ್ಲ ಅಂದ್ರೂ ಕೂಡ ಮನೆ ಕಟ್ಟ ಕಟ್ಟಲ್ಪಡುತ್ತೆ ಮನೆ ಆಗುತ್ತೆ ಸಮಸ್ಯೆ ಇಲ್ಲ ಕೆಲವರಿಗೆ ಲಕ್ಷಗಟ್ಟಲೆ ಇಟ್ಕೊಂಡಿರ್ತಾರೆ ಹಣಕಾಸು ಇಟ್ಕೊಂಡಿರ್ತಾರೆ ಸೈಟ್ ಕೂಡ ಇರ್ತದೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಇಂಥ ಸಮಸ್ಯೆಗಳು ಯಾಕೆ ಬಂತು ಅಲ್ಲೋ ಯಾಕೆ ಹೀಗೆ ಎಲ್ಲ ಸಮಸ್ಯೆಗಳು ಕೆಲವೊಂದು ಬಾರಿ ಅಂತ ಸಮಸ್ಯೆಗಳು ಇರ್ತವೆ ನಿಮ್ಮ ನಾಲ್ಕನೇ ಮನೆ ಅಫ್ಲೆಕ್ಟೆಡ್ ಆದಾಗ ನಾಲ್ಕನೇ ಮನೆಯಲ್ಲೂ ಇದು ನಾಲ್ಕನೇ ಮನೆ ಫೋರ್ತ್ ಅಂತ ಏನು ಅದು ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತೆ ಅಂತೂ ಮಾಡಿ ಮಾಡ್ತದೆ ಅದನ್ನು ಕಂಟ್ರೋಲ್ ಮಾಡುವಂತಹ ಇನ್ನೊಂದು ರಾಶಿ ಇರುತ್ತೆ ಆ ರಾಶಿ ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೊಂಡಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಿದಾಗ ಏನಾಗುತ್ತೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮಗೆ ಡೆಫಿನೆಟ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ನಿಮಗೆ ಹೇಳಿಕೊಟ್ಟಿಗೆ ಪ್ರಯತ್ನ ಮಾಡ್ತೇನೆ ಯಾವ ಲಗ್ನದವರು ಏನನ್ನ ಮಾಡಿದಾಗ ಮನೆಯನ್ನು ಕಟ್ಟುವಂತಹ ಯೋಗ ಭಾಗ್ಯ ಅವರಿಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ ನಾನು ಈ ಹೇಳಿದನಿಕ ಇಟ್ಟುಕೊಂಡಾಗ ಓಕೆ ಈಗ ಜಾತಕ ತೋರಿಸಿ ಟೆಕ್ನಿಕನ್ನು ಪಡ್ಕೊಳ್ಳೋದು ಒಂದು ವಿಷಯ ಬೇರೆ ನಾನು ನಾರ್ಮಲ್ ಆಗಿ ಹೇಳ್ತೇನೆ ಸೊ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ರಿಗೂ ಬೇಕಾದಾಗ ಹೇಳ್ತೇನೆ ಸೊ ಇದನ್ನು ನೀವು ಇಟ್ಟುಕೊಂಡು ಹೋದಾಗ ಏನಾಗುತ್ತೆ ನಿಮಗೆ ವಿದಿನ್ ತ್ರೀ ಮಂತ್ಸಲ್ಲಿ ಮೂರು ತಿಂಗಳ ಒಳಗಡೆ ಮನೆ ಕಟ್ಟುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಮನೆ ಕಟ್ಟ ಕಟ್ಟಿರ ಆ ಮನೆಯಲ್ಲಿ ಓಕೆ ಅದು ಅಂದರೆ ಏನಾದರೂ ಮೂಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೋರಿಗೆ ಮನೆ ವಿಚಾರದಲ್ಲಿ ಮೂಮೆಂಟ್ ಇಲ್ಲ ಮನೆ ಮಾಡಬೇಕು ಅದು ಮಾಡಿ ಇದು ಮಾಡಿ ಎಲ್ಲವೂ ಗೊತ್ತಿದ್ದು ಬಟ್ ನಿಮಗೆ ಇಲ್ಲ ಮೂಮೆಂಟೇ ಇಲ್ಲ ಅಂದಾಗ ನಾನು ಹೇಳಿಕೊಡುವಂಥ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಮೂಮೆಂಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ನೀವು ಮೂವ್ ಆಗ್ತೀರಾ ಓಕೆ ಮನೆ ಕಟ್ಟುವ ವಿಚಾರದಲ್ಲಿ ಜಾಗ ತಗೊಳ್ಳೋ ವಿಚಾರದಲ್ಲಿ ಅಥವಾ ನಿಮ್ಮ ವಾಹನ ತಗೊಳ್ಳುವ ವಿಚಾರದಲ್ಲಿ ಖಂಡಿತ ಮೂವ್ ಹಾಕುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದನ್ನು ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೇನೆ ಬೇಕಾದರೆ ಮಾಡಿ ನೋಡಿ ಓಕೆನಾ ಈಗ ನಿಮ್ಮ ಜಾತಕವನ್ನು ನೀವು ಓಪನ್ ಮಾಡಿ ನಿಮ್ಮ ಜಾತಕದಲ್ಲಿ ಲಾ ಅಂತ ಬರ್ದಿರ್ತಾರೆ ಲಗ್ನ ಅಂತ ಓಕೆನಾ ಲಾ ಅಂದರೆ ಲಗ್ನ ಇಲ್ಲಿ ಅಲ್ವಾ ಈಗ ಇಂತಹ ಕುಡ್ಲಿದಾಗ ಲಗ್ನ ಇಲ್ಲಿನೇ ಇರ್ತದೆ ಇಲ್ಲ ನಿಮ್ಮ ಸೌತ್ ಇಂಡಿಯನ್ ಕುಡ್ಲಿಯನ್ನು ಸೌತ್ ಇಂಡಿಯನ್ ಕುಂಡಲ್ಲಿ ಇದ್ದಾಗ ಏನಾಗುತ್ತೆ ದಕ್ಷಿಣ ಭಾರತ ಕುಂಡಲ್ಲಿದ್ದಾಗ ಅದರಲ್ಲಿ ಲಾ ಅಂತ ಇಲ್ಲಿ ಬರೆದಿ ಲಾ ಅಂತ ಬರೆದು ಒಂದು ಗೆರೆ ಹೊಡೆದಿರ್ತದೆ ಅದು ನಿಮ್ಮ ಲಗ್ನ ಅದನ್ನು ಎಣಿಸ್ಕೊಳ್ಳಿ ಅಲ್ವಾ ಅದನ್ನು ಎಣಿಸ್ಕೊಳ್ಳಿ ಅದು ಮೇಷ ಅಲ್ಲಿಂದ ಸ್ಟಾರ್ಟಿಂಗಲ್ಲಿ ಒಂದು ಓಕೆನಾ ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಅರ್ಥ ಆಗುತ್ತಲೂ ಗೊತ್ತಿಲ್ಲ ಬಟ್ ಮೇಷರಾಶಿ ಮೇಷ ವೃಷಭ ಮಿತ್ರ ಕರ್ನಾಟಕ ಸಿಂಹ ಕನ್ಯಾ ಅಂತ ನಿಮಗೆ ಹೇಗೆ ಲೆಕ್ಕ ಮಾಡಿಕೊಂಡು ಮಾಡಿಕೊಳ್ಳಿ ಆ ಸ್ಟಾರ್ಟಿಂಗಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ನೆಕ್ಸ್ಟ್ ಬ್ರೇಕ್ ಅದನ್ನು ತೋರಿಸ್ತೇನೆ ಅದನ್ನು ಹೇಗೆ ಲೆಕ್ಕ ಮಾಡಬೇಕಂತ ಅದರಲ್ಲಿ ಹೀಗೆ ಇರ್ತದೆ ಓಕೆ ಕ್ಲಾಕ್ ವೈಸಲ್ಲಿ ಇರ್ತದೆ ಈ ರೀತಿಯಾಗಿರ್ತದೆ ಈ ರೀತಿ ಈ ರೀತಿ ಈ ರೀತಿ ಕ್ಲಾಕ್ ವೈಸಲ್ಲಿ ಇರ್ತದೆ ಸ್ಕ್ವೇರ್ ಇರ್ತದೆ ಅಥವಾ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಅನ್ನು ಹಾಕಿರ್ತಾರೆ ಅದರಲ್ಲಿ ಮೊದಲನೇ ಅದು ಒಂದು ಒಂದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕಾನಗಳು ಇಲ್ಲಿರ್ತವೆ ನಿಮಗೆ ಅದರಲ್ಲಿ ಒಂದು ಬಿಟ್ಟು ಎರಡನೇ ದೇನಂಟು ಅದು ಮೇಷರಾಶಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯ ಈ ರೀತಿಯಾಗಿ ನೀವು ಹೋಗ್ತಾ ಬರಬೇಕು ರೈಟಾ ಸೊ ಅದು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಅಂತೂ ಮಾಡಿ ಮಾಡ್ತದೆ ಅದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿದ್ರೆ ಲಾ ಅಂತ ಎಲ್ಲಿ ಬರ್ತಿದೆ ಅದು ನಿಮ್ಮ ಲಗ್ನವಾಗಿರ್ತದೆ ರೈಟ್ ತಾನೆ ಸೊ ಇಂಥ ಜಾತಕವನ್ನು ತೆಗೆದುಕೊಂಡಾಗ ಲಗ್ನ ಇಲ್ಲಿನೇ ಬಂದಿರ್ತದೆ ಫೇವರಬಲ್ ಆಗಿ ರೈಟ್ ಸೊ ಲಗ್ನ ಅಂತ ತೆಗೆದುಕೊಳ್ಳಿ ಈಗ ಮೇಷ ಲಗ್ನ ವೃಷಭ ಲಗ್ನ ರಾಶಿ ಅಂತ ಹೇಳ್ತಾ ಇಲ್ಲ ರಾಶಿಯಿಂದ ಆಗೋಲ್ಲ ಲಗ್ನದಿಂದ ಲಗ್ನ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನು ಮಕರ ಕುಂಭ ಮೀನ ಓಕೆ ಸೊ ಇಷ್ಟು ಲಗ್ನಗಳು ನಿಮ್ದು ನಿಮ್ಮ ಲಗ್ನ ಯಾವುದು ಡಿಸೈಡ್ ಮಾಡ್ಕೊಳ್ಳಿ ಈಗ ಜ್ಯೋತಿಷದ ಆಸಕ್ತಿ ಉಂಟು ನಿಮಗೆ ಗೊತ್ತಿರ್ತದೆ ಜ್ಯೋತಿಷಾದ ಆಸಕ್ತಿ ಎಲ್ಲ ನಿಮಗೆ ಗೊತ್ತಿರಲ್ಲ ಅದರಿಂದಾಗಿ ನಾನು ಹೇಳುವ ರೆಮಿಡಿ ಏನುಂಟು ಅಥವಾ ನಾನು ಹೇಳುವ ಟೆಕ್ನಿಕ್ ಏನುಂಟು ಸೊ ಅದು ನಿಮ್ಮ ಲಗ್ನದ ಮೇಲಿಂದ ಡಿಪೆಂಡ್ ಆಗಿರ್ತದೆ ಸೊ ಇದನ್ನು ಮಾಡಿಕೊಂಡಾಗ ವಿದಿನ್ ತ್ರೀ ಟು ಫೋರ್ ಮಂತಲ್ಲೇ ಮೂವ್ಮೆಂಟ್ ವಲಿಕೆ ಸಾರ್ಟ್ ಆಗುತ್ತೆ ನಿಮಗೆ ಬೇಕಾದರೆ ಮಾಡ್ಕೊಂಡು ನೋಡ್ಬೋದು ಅಂತೇಳಿ ಬಹಳ ಚೆನ್ನಾಗಿರ್ತದೆ ಲಗ್ನದವ್ರು ಏನಪ್ಪ ಮಾಡಬೇಕು ಈಗ ಮೇಷ ಮೇಷಲಗ್ನದವ್ರಿಗೆ ನಿಮ್ಮ ನಿಮ್ಮದು ಮನೆ ಆಗಬೇಕು ಜಾಗ ಆಗಬೇಕು ವಾಹನ ಆಗಬೇಕು ಏನಪ್ಪ ನೀವು ಮಾಡ್ಬೋ ಮಾಡಬೇಕು ಅಥವಾ ಏನು ಮಾಡಿದರೆ ಮೂಮೆಂಟ್ ಆಗ್ಬೋದು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ 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 ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ನಮ್ಮ ಕಿನ್ನಿಗಳಿಂದ ಹಾ ಸುಮಂತ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಜಯರಾಜ್ ಓಕೆ ಹದಿನಾಲ್ಕು ಒಂದು ಎರಡು ಸಾವಿರದ ಎರಡು ಹದಿನಾಲ್ಕು ಒಂದು ಎರಡು ಸಾವಿರದ ಸಮಯ ಎರಡು ಹದಿನೈದು ಎ ಎಂ ಪಿ ಎಂ ಮಧ್ಯಾಹ್ನ ರಾತ್ರಿನ ಮಧ್ಯಾಹ್ನ ಮಧ್ಯಾಹ್ನ ಎರಡು ಹದಿನೈದು ಹೆಸರೇನಮ್ಮ ಇವ್ರದು ಜಯರಾಜ್ ಇಟ್ಟಿದ್ದೀನಿ ಜಯರಾಜ್ ಓಕೆ ಪರವಾಗಿಲ್ಲ ಓಕೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿನ ಸರಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಡಿಪ್ಲೊಮಾ ಏನು ಓದುವುದಿಲ್ಲ ಮನಸ್ಸಿಲ್ಲ ಅಂತ ಹೇಳ್ತಾನೆ ಮನಸಿಲ್ಲ ಅಂತೇವಾ ಅಂದ್ರೆ ನೀವು ಹೇಳುದು ಮಗನಿಗೆ ಓದ್ಲಿಕ್ಕೆ ಮನಸ್ಸಿಲ್ಲ ಆ ರೀತಿ ಹೇಳ್ತೀರಾ ಮಗ ಓದುವುದಿಲ್ಲ ಮಗನಿಗೆ ಓದಿಲ್ಲ ಓಕೆ ಪರವಾಗಿಲ್ಲಮ್ಮ ಪರಿಹಾರ ಹೇಳ್ಕೊಡ್ತೀನಿ ಅಮ್ಮ ಅದನ್ನು ಮಾಡ್ಕೊಳ್ಳಿ ಆನಂತರ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ ಮೇ ಜಾತಕ ಏನು ಹೇಳುತ್ತೆ ಜಾತಕ ಕಥೆ ಹೇಳುತ್ತೆ ಜಾತಕ ಏನು ಹೇಳುತ್ತೆ ಅವರಿಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ ಯಾವುದು ರಾಹು ದಶೆ ರೈಟಾ ರಾಹು ದೇಶ ಸ್ಟಾರ್ಟ್ ಆಗಿದೆ ರಾಹು ದೇಶ ಸ್ಟಾರ್ಟ್ ಆದಾಗ ಏನಾಗುತ್ತೆ ಓದ್ತಾರ ಖಂಡಿತ ಓದ್ತಾರಮ್ಮ ಅದರಲ್ಲಿ ಅಂತ ಸಮಸ್ಯೆ ಅಲ್ಲ ಅಂತ ಹೇಳಿದ್ರೆ ರಾಹು ದೇಶ ನಡೆದಾಗ ಅವರಿಗೆ ಸ್ವಲ್ಪ ಬಿಸಿ ಹುಟ್ಟಿಸಬೇಕಾಗುತ್ತೆ ಓದಲಿಕ್ಕೆ ಬೇಕಾಗಿ ಅರ್ಥ ಆಯ್ತಮ್ಮ ಸ್ವಲ್ಪ ಬಿಸಿ ಹುಟ್ಟಿಸಬೇಕು ಏನಾದರೂ ಸ್ವಲ್ಪ ಬೈ ನೀವು ಏನಾದರೂ ಆಗ ಹೋಗಿ ಓದ್ತಾನೆ ಅನ್ಯತೆ ಓದೋದಿಲ್ಲ ಬಿಸಿ ಮುಟ್ಟದೇ ಇದು ಬೆಣ್ಣೆ ಕರಗುವುದಿಲ್ಲ ಇದು ಬಿಸಿ ಮುಟ್ಟಲೇಬೇಕು ಬಿಸಿ ಮುಟ್ಟಿದ್ರೆ ಇದು ಕರಗುತ್ತೆ ಅನ್ಯತೆ ಕರಗಲ್ಲಮ್ಮ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ರಾಹು ದಶೆ ನಡೆಯುವಾಗ ತುಂಬ ರಿಸಲ್ಟ್ ಅಂತ ನಾನು ಹೇಳುವುದಿಲ್ಲ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತು ಸ್ಟಾರ್ಟ್ ಆಗಿದೆ ಇಪ್ಪತ್ತು ಸ್ಟಾರ್ಟ್ ಆದಾಗ ಏನಪ್ಪ ರಿಸಲ್ಟ್ ಇರ್ತದೆ ಅವ್ರಿಗೆ ಓಕೆ ಪರವಾಗಿಲ್ಲಮ್ಮ ಇಪ್ಪತ್ತು ಸ್ಟಾರ್ಟ್ ಆಯಿತು ಅವ್ರಿಗೆ ಅಂತಹ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಸ್ವಲ್ಪ ಅವ್ರಿಗೆ ಪುಷ್ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ಜೋರ್ ಮಾಡಿ ಸ್ವಲ್ಪ ಪುಷ್ ಮಾಡಿ ಅವ್ನಿಗೆ ಯಾವಾಗ ತಲೆ ಬಿಸಿ ಸ್ಟಾರ್ಟ್ ಆಗುತ್ತಲ್ಲ ಆ ಸಮಯದಲ್ಲಿ ಓದ್ತಾನೆ ಏನು ತೊಂದರೆ ಇಲ್ಲ ಸೊ ಏನಪ್ಪ ಪರಿಹಾರ ಮಾಡಬೇಕು ಇದಕ್ಕೆ ಸಣ್ಣ ಪರಿಹಾರ ಇಲ್ಲಿ ಕೊಡ್ತೇನೆ ಅದನ್ನು ಮಾಡಿ ಮಗನಿಗೆ ಪ್ರತಿದಿನ ಪ್ರತಿದಿನ ಸಾಧಾರಣ ಒಂದು ಜಾ ನಿಮಗೆ ಸಾಧ್ಯ ಆಗೋದಾದರೆ ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ಅದರಿಂದ ಅರ್ಥ ಆಯ್ತಾ ಓಕೆ ಕಪ್ಪು ಎಳ್ಳಿಂದ ಓಕೆ ಬೆಳಿಗ್ಗೆ ಕೂಡ ಮಾಡ್ಬೋದು ಬೆಳಿಗ್ಗೆ ಮಾಡೋದಾದರೆ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾಡಬೇಕಮ್ಮ ಓಕೆನಾ ಬೆಳಿಗ್ಗೆ ಮಾಡೋದಾದರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಈ ನನ್ನ ರೆಮಿಡಿಯನ್ನು ಈ ಮಾಡಿದಾಗ ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿ ಆಳು ಅದನ್ನು ಆ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ದನಕ್ಕೆ ಹಾಕಿ ಏನಾದರೂ ಮಾಡಿ ಎಲ್ಲಾದರೂ ಹಾಕಿ ಪರವಾಗಿಲ್ಲ ನಲವತ್ತೆಂಟು ದಿನ ಇದನ್ನು ಮಾಡಿಕೊಳ್ಳಿ ಒಂದು ಸಮಯದಲ್ಲಿ ಮಾಡಿದ ಅದೇ ಸಮಯದಲ್ಲಿ ಪ್ರತಿದಿನ ಮಾಡಬೇಕು ಆರರಿಂದ ಏಳು ಗಂಟೆ ಒಳಗೆ ಮಾಡೋದಾದರೆ ಆರಿಂದ ಏಳು ಗಂಟೆ ಒಳಗೆ ಪ್ರತಿದಿನ ಮಾಡಬೇಕು ಅವನಿಲ್ಲ ಅಂದರೆ ಅವನ ಫೋಟೋಗೆ ಮಾಡಿದ ಕೂಡ ನಡೀತದೆ ಸೊ ಇದನ್ನು ನೀವು ಮಾಡ್ಕೊಂಡಾಗ ಮೆಲಾನ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಇಂಡಿಕೇಶನ್ ಅವ್ರಿಗೆ ಸ್ವಲ್ಪ ಆಲಸ್ಯ ವಿಪರೀತ ಜಾಸ್ತಿ ಅವರನ್ನು ಬೇಗ ಏಳಿಸಬೇಕಾಗುತ್ತೆ ಸ್ವಲ್ಪ ಬೇಗ ಹೇಳಲಿಕ್ಕೆ ಅವರಿಗೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ ಭಾದ್ರೂ ಬಹಳ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ಉಂಟಮ್ಮ ಒಳ್ಳೆದಾಗಲಿತಾಯ್ತು ಓಕೆನಾ ತುಂಬ ಧನ್ಯವಾದ ಅಮ್ಮ ಒಳ್ಳೆದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಒಳ್ಳೆ ಜಾತಕ ಕೆಲವರೆಲ್ಲ ಹಾಗೇನಲ್ಲ ಕೆಲವರಿಗೆ ಬಿಸಿ ಮುಟ್ಟದೆ ಬೆಣ್ಣೆ ಕರೋಗೋದಿಲ್ಲ ಅಂತ ಅದು ಅದೇ ಜಾತಕ ಅಲ್ವಾ ಅದಕ್ಕೆ ಯಾಕಂದರೆ ಪಂಚಮಕ್ಕೆ ಕುಜನ ದೃಷ್ಟಿ ಇದೆ ಪಂಚಮ ಕುಜನ ದೃಷ್ಟಿ ಇರುವಾಗ ಬಿಸಿ ಮುಟ್ಟಬೇಕು ಅಂತ ಬಿಸಿ ಮುಟ್ಟಿದ್ರೆ ಓದ್ತಾರೆ ಅನ್ನತಾ ಓದಲ್ಲ ಅಲ್ವಾ ಆ್ಯಕ್ಚುಲಿ ಒಳ್ಳೆ ಜಾತಕ ಬಟ್ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಪರಿಸ್ಥಿತಿ ರೈಟ್ ಸೊ ಈಗ ಮೇಷ ಮೇಷಲಗ್ನದವ್ರಿಗೆ ಒಂದು ಮನೆ ಆಗಬೇಕಪ್ಪ ಏನು ಮಾಡ್ತೀರಾ ಮೇಷ ಮೇಷಲಗ್ನದವ್ರು ಮೇಷ ಲಗ್ನದವರು ಮನೆ ಈಗ ಅಲ್ಲೂ ಆಸೆ ಪಡ್ತಾ ಇರ್ತೀರಾ ಯಾರಿಗಾದರೂ ಕೂಡ ಆಸೆ ಆಗುತ್ತೆ ತಾನೆ ಮನೆ ಆಗಲೇಬೇಕು ಅಂತ ಸೊ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನು ಮಾಡಬೇಕೆಂದ್ರೆ ನಾನು ಹೇಳಿದ್ರೆ ನೀವು ವಿಶೇಷವಾಗಿ ಯಾವುದಾದ್ರೂ ಟೆಂಪಲ್ ದೂರದಲ್ಲಿರುವಂಥ ಟೆಂಪಲ್ ಓಕೆನಾ ದೂರದಲ್ಲಿ ಅಲ್ವಾ ದೂರದಲ್ಲಿ ಅದು ಕೂಡ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ ಅದು ನಿಮ್ಮ ಶಿರಡಿ ಇರ್ಬೋದು ಮಂತ್ರಾಲಯ ಇರ್ಬೋದು ತಿರುಪತಿ ಇರ್ಬೋದು ಅಲ್ವಾ ಯಾವುದೇ ಕೂಡ ಯಾವುದು ಕೂಡ ಜೈ ಮಾತಾ ಅದಿರ್ಬೋದು ಯಾವ ಟೆಂಪಲ್ಗೆ ಹೋಗ್ತಾರೆ ಗೊತ್ತಿಲ್ಲ ದೂರದ ಟೆಂಪಲ್ಗೆ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ದೂರದ ಟೆಂಪಲ್ಗೆ ಹೋಗಿ ವಿಸಿಟ್ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ ಒಂದು ಎರಡು ಮೂರು ಬಾರಿ ಬೇಕಾದರೂ ಹೋಗಿ ಬನ್ನಿ ಪರವಾಗಿಲ್ಲ ಅಥವಾ ಹರಕೆ ಹೇಳಿಕೊಂಡು ಹೋಗಿ ಅಂತಲೇ ಪರವಾಗಿಲ್ಲ ಡೆಫಿನೆಟಾಗಿ ನಿಮಗೆ ವಿದಿನ್ ತ್ರೀ ಟು ಫೋರ್ ಮಂತ್ ಅಲ್ಲಿ ನಿಮ್ಮ ಮನೆ ವಿಚಾರಗಳು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ದೂರ ಟೆಂಪಲ್ ಅಲ್ವಾ ಆ ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ ಈಗ ಏನಾಗುತ್ತೆ ಇದರಲ್ಲಿ ಪ್ಲಾನೆಟರಿ ಪೊಸಿಷನ್ ಇದಾಗ ಬೇರೆ ಬೇರೆ ರೀತಿಯ ಒಂದು ಏನು ರೆಮಿಡಿಸ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ಬಟ್ ನಾರ್ಮಲ್ ಆಗಿ ಇದನ್ನು ಮಾಡ್ಕೊಂಡಾಗ ನೀವು ಬೇಕಾದ್ರೆ ನೋಡ್ಕೊಳ್ಳಿ ಯಾವಾಗೆಲ್ಲ ಮೇಷಲಗ್ನದವ್ರು ಮನೆ ಮಾಡಿದ್ದಾರೆ ಮೇಷಲಗ್ನದ ಮನೆ ಮಾಡಿದ್ದಾರೆ ಅವರೆಲ್ಲ ದೂರ ಟೆಂಪಲನ್ನು ಭೇಟಿ ಮಾಡಿದ ನಂತರನೇ ಮನೆ ಮಾಡಿದ್ದಾರೆ ಬೇಕಾದರೆ ಚೆಕ್ ಮಾಡಿ ಅಂತ ಹೇಳ್ತೇನೆ ಅಲ್ಲೋ ಗೊತ್ತಾಗುತ್ತೆ ದೂರದ ಟೆಂಪಲ್ ಅಲ್ಲೂ ತಿರುಪತಿಗೆ ಹೋಗಿ ಬಂದಿರ್ತೀರಾ ಅಥವಾ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತೀರಾ ಅಥವಾ ಶಿರ್ಡಿಗೆ ಹೋಗಿ ಬಂದಿರ್ತೀರಾ ಅಥವಾ ನಮ್ಮ ಇಂಡಿಯಾದಲ್ಲಿ ಯಾವುದು ಫೇಮಸ್ ಟೆಂಪಲ್ ಉಂಟು ಅಲ್ಲಿಗೆ ಹೋಗಿ ಬಂದಿರ್ತೀರಾ ಆ ನಂತರ ಮನೆ ವಿಚಾರಗಳು ಪ್ರೊಸೀಡ್ ಆಗಿವ ಅನ್ಯಾ ಆಗಲಿಕ್ಕೆ ಅದು ರೈಟಾ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದ್ರ ಏನು ಒಂದು ಎರಡು ಮೂರು ಬಾರಿ ನೀವೇನಾದರೂ ಈ ರೀತಿ ಯಾತ್ರೆ ಮಾಡಿದಾಗ ಅಥವಾ ವರ್ಷ ವರ್ಷ ಹೋಗ್ತೀನಿ ಅಂತ ನೀವೇನಾದರೂ ಆ ಒಂದು ಆ ಒಂದು ಸಂಕಲ್ಪವನ್ನು ತೆಗೆದುಕೊಂಡಾಗ ನಿಮಗೆ ಮನೆ ವಿಚಾರದಲ್ಲಿ ಬಹಳ ಫೇವರಬಲ್ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಮನೆ ಅಂತೂ ಮಾಡಿಯೇ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮನೆ ಮಾಡ್ತೀರಾ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ರೆ ಅದು ಹೇಗೆ ಕೆಲಸ ಮಾಡಿದೆ ಅಂತ ರೈಟಾ ಏನು ಮಾಡಬೇಕು ದೂರದ ಟೆಂಪಲ್ಗೆ ಭೇಟಿ ಮಾಡಿ ಅಲ್ವ ನೀವು ಬೇಕಾದರೆ ಪರೀಕ್ಷೆ ಏನು ಹೇಳ್ತಾರೆ ಸ್ವಲ್ಪ ಹರಕೆ ಹೇಳಿಕೊಂಡು ಬೇಕಾದರೆ ಹೋಗಿ ಪರವಾಗಿಲ್ಲ ಹಡಕೆ ಹೇಳಿಕೊಂಡು ಏನು ಮಾಡೋಕ್ಕಾದ್ರೂ ಮಾಡಿ ಬಟ್ ಟೆಂಪಲ್ ಬೇಕು ದೂರದ ಟೆಂಪಲ್ ಬೇಕು ಅಲ್ಲಿ ಹೋಗಬೇಕು ನೀವು ಅದು ಬಹಳ ಚೆನ್ನಾಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಇಟ್ಕೊಂಡು ಬರಬೇಕು ನಂತರ ನೋಡಿ ನಿಮ್ಮ ಬಟ್ ಅದೇ ಇಚ್ಛೆಯನ್ನು ಇಟ್ಟುಕೊಂಡೇ ಹೋಗಬೇಕು ನನಗೆ ಮನೆ ಆಗಬೇಕನ್ನೋ ಇಚ್ಛೆಯನ್ನು ಇಟ್ಟುಕೊಂಡೇ ನೀವು ಅಂಥ ಟೆಂಪಲ್ಗೆ ಭೇಟಿ ಮಾಡಬೇಕಾಗುತ್ತೆ ಆ ನಂತರ ಬಂದ ನಂತರ ನೋಡಿ ವಿದಿನ್ ತ್ರೀ ಮಂತ್ಸ್ ಒಳಗೆ ನಿಮಗೆ ಮನೆ ವಿಚಾರದಲ್ಲಿ ಏನಾದರೂ ಒಂದು ಮೂಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಮೂಮೆಂಟ್ ಆಗುತ್ತೆ ಏನಾದರೂ ಹಲ್ಚಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮನೆ ಮಾಡಬೇಕೆನ್ನು ವಿಚಾರ ಬೇಕಾದರೆ ಮಾಡಿ ನೋಡಿ ಅಂದರೆ ನೋಡಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಬಹಳ ಫೇವರಬಲ್ ಅದು ರಿಸಲ್ಟ್ ಇರ್ತದೆ ನಿಮಗೆ ಚೆಕ್ ಮಾಡಿ ನೋಡಿ ಅಂದರೆ ಅಥವಾ ಮೇಷಲಗ್ನದವರು ಯಾರೆಲ್ಲ ಮನೆ ಮಾಡಿದ್ದಾರೆ ಇಷ್ಟವರಿಗೆ ಅವರೆಲ್ಲರೂ ಕೂಡ ಇದನ್ನು ಮಾಡಿನೇ ಮಾಡಿರುವಂಥದ್ದು ಅವ್ರು ಯಾವಾಗ ದೂರ ಟೆಂಪಲ್ಗೆ ಭೇಟಿ ಮಾಡಿದ್ದಾರೆ ಆ ಮೂಮೆಂಟಲ್ಲಿ ಅವ್ರಿಗೆ ಅದು ಪ್ರೊಸೀಡ್ ಆಗಿರುವಂಥದ್ದು ಅನ್ಯತೆ ಆಗಿರುವುದಿಲ್ಲ ಇಲ್ಲಾಂದರೆ ಕೆಲವರಿಗೆ ಏನೇ ಇರ್ತದೆ ಅವರು ದೂರ ಟೆಂಪಲ್ಗೆ ಹೋಗಿರೋದಿಲ್ಲ ಎಲ್ಲಿ ಕೂಡ ದರ್ಶನ ಮಾಡಲಿಕ್ಕೆ ಹೋಗಿರೋದಿಲ್ಲ ಹೀಗೇ ಇರ್ತಾರೆ ಆಗ ಏನಾಗುತ್ತೆ ಅವರಿಗೆ ಆ ಮನೆ ಅರ್ಧದಲ್ಲಿ ನಿಂತು ಹೋಗಿರುವಂಥ ಸಾಧ್ಯತೆಗಳು ಒಂದು ವೇಳೆ ಮೇಷಲಗ್ನದವರಾಗಿ ಮನೆಯಲ್ಲಿ ಅರ್ಧದಲ್ಲಿ ನಿಂತು ಹೋಗಿದೆ ಅಂತ ದಯವಿಟ್ಟು ಒಮ್ಮೆ ದೂರ ಎಲ್ಲಾದರೂ ದೇವಸ್ಥಾನಕ್ಕೆ ಭೇಟಿ ಮಾಡಿ ಬನ್ನಿ ತಿರುಪತಿಗೆ ಹೋಗಿದ ಪರವಾಗಿಲ್ಲ ಮಂತ್ರಾಲಯ ಅಥವಾ ಶಿರಡಿ ಸಾಯಿಬಾಬಾ ಜೈ ಮಾತಾದಿ ಯಾವುದೇ ಟೆಂಪಲ್ಗೆ ಹೋಗಿ ಬಟ್ಟು ದೂರ ಇರಬೇಕಪ್ಪ ಅಂದ್ರೆ ಲಾಂಗ್ ತುಂಬ ದೂರ ಇರಬೇಕು ತುಂಬ ದೂರ ಟೆಂಪಲ್ಗೆ ಹೋಗಿ ನೀವು ಭೇಟಿ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಇನ್ನೂ ಕೂಡ ಏನು ರೆಮಿಡಿ ಮಾಡ್ಕೊಳ್ಬೋದು ನಮ್ಮ ಮೇಷಲಗ್ನದವರು ಸಂಬಂಧಪಟ್ಟಂತೆ ಮೇಷಲಗ್ನದ ವಿಶೇಷ ರೀತಿಯಲ್ಲಿ ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡ್ತಾರೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಯಾರಾದರೂ ಹೈಯರ್ ಎಜುಕೇಷನ್ ಮಾಡ್ತಾರೆ ಅವರಿಗೆ ಎಜುಕೇಶನ್ ಮಾಡಿ ತುಂಬ ಇಷ್ಟ ಅವರಿಗೆ ಸಹಾಯ ಮಾಡಿದಾಗ ಕೂಡ ನಿಮ್ಮ ಮನೆ ವಿಚಾರಗಳು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತಂದೆಯ ಸೇವೆ ಮಾಡಿದಾಗ ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ತಂದೆಯ ಸೇವೆಯನ್ನು ಮಾಡಿದಾಗ ಗುರುವಿನ ಸೇವೆಯನ್ನು ಮಾಡಿದಾಗ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ಲಿ ಒಂದು ವೇಳೆ ನಿಮಗೆ ಆ ಅಹಂ ಉಂಟು ಒಳಗಡೆಯಿಂದ ಸೊ ಅಂದ್ರೆ ಇದ್ದಾಗ ಏನಾಗುತ್ತೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಬಿಡುವುದಿಲ್ಲ ಆ ಅಹಮನ್ನು ತ್ಯಜಿಸಬೇಕಾಗುತ್ತೆ ಅದಕ್ಕೋಸ್ಕರ ತಂದೆಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಾಗ ಅಹಂ ಎನ್ನುವುದು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇನಾಗುತ್ತೆ ಶನಿ ಆಕ್ಟಿವೇಟ್ ಆಗಿಬಿಡುತ್ತೆ ಶನಿ ಆಕ್ಟಿವೇಟ್ ಆದಾಗ ಮನೆ ಕನ್ಸ್ಟ್ರಕ್ಷನ್ ಆಗುತ್ತೆ ಅನ್ಯತೆ ಕನ್ಸ್ಟ್ರಕ್ಷನ್ ಆಗಲ್ಲ ಶನಿ ಇಲ್ಲದೆ ಮನೆ ಕನ್ಸ್ಟ್ರಕ್ಷನ್ ಆಗುವುದಿಲ್ಲ ಇದನ್ನು ನೆನಪಿಟ್ಟು ಅದಕ್ಕೇನೆ ಅಹಂ ಬಿಡಬೇಕಾಗಿದೆ ಅಹಮ್ ಅಂತ ಏನೋ ಒಳಗಿಂದ ಅಲ್ವಾ ನಾನು ನನ್ನದು ನನ್ನಿಂದ ಹುಲಿ ಹೊಡೆದಿದ್ದೇನೆ ಕಾಗೆ ಒಡೆದಿದೆ ಇದೆಲ್ಲ ಬಿಡಬೇಕಾಗುತ್ತೆ ಇದೆಲ್ಲ ಬಿಟ್ಟ ನಂತರ ಹೋಗಿ ಮನೆ ಆಗಿದೆ ಮನೆ ಆಗಲ್ಲ ಯಾಕಂದ್ರೆ ಶನಿ ಕೆಲಸ ತಾನೆ ಶನಿಗೆ ಅಹಂ ಆಗೋದೇ ಇಲ್ಲ ತಾನೆ ಶನಿಗೆ ಈಗೋ ಆಗೋದೇ ಆಗುದೇ ಆತ ಅದನ್ನು ಸಹಿಸುವುದಿಲ್ಲ ಅದರಿಂದಾಗಿ ಏನಾಗುತ್ತೆ ಮೂವ್ಮೆಂಟ್ ಬರಲ್ಲ ಅದು ಮೂವ್ಮೆಂಟ್ ಬರಬೇಕು ನೀವು ಸರಿಯಾಗಿರ್ಬೇಕು ರೈಟ್ ಸೊ ಇದನ್ನ ಈ ಒಂದು ಮೇಷಲಗ್ನದವ್ರು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಮತ್ತೆ ನನಗೆ ಹೇಳಿ ನೀವು ಮನೆ ಮಾಡ್ತೀರಾ ಇಲ್ವಾ ಅಂತ ನನಗೆ ಫೋನ್ ಮಾಡಿರಲಿಲ್ಲಪ್ಪ ತುಂಬಾ ಚೆನ್ನಾಗಿರುತ್ತೆ ವೃಷಭ ವೃಷಭಲಗ್ನಕ್ಕೆ ಏನಪ್ಪ ಮಾಡಬೇಕು ವೃಷಭಲಗ್ನದವ್ರು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಮುಲ್ಕಿಯಿಂದ ಸುಜಾತ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಮಗನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಅವನ ಹೆಸರು ಕೃಷ್ಣ ಸ್ವರೂಪ ಅಂತ ಹೇಳಿ ಓಕೆ ಹುಟ್ಟಿ ಕೃಷ್ಣ ಸ್ವರೂಪ ಹೆಸರು ಆ ಹೇಳಿಮ್ಮ ಪರವಾಗಿಲ್ಲ ಎರಡ್ ಸಾವಿರದ ಆರು ಇಸವಿ ಹಾ ಇಪ್ಪತ್ತೇಳು ತಾರೀಕು ಬುಧವಾರ ದಿವಸ ತಿಂಗಳಿಲ್ವಾ ಅಮ್ಮಲ್ಲಿ ತಿಂಗಳು ಜುಲೈ

ತುಂಬಾ ಟೆನ್ಶನ್ ಆಗಿ ಹೋಗಿದೆ ನಂಗೆ ಒಂದು ಮಾತು ಹೇಳಿಮ್ಮ ನಿಮ್ಮ ನಿಮ್ಮ ತಂದೆಯ ಕುಟುಂಬದಲ್ಲಿ ಓಕೆ ಅಂದ್ರೆ ನಿಮ್ಮ ತಂದೆ ನಿಮ್ಮ ನಿಮ್ಮ ಗಂಡನ ಕುಟುಂಬದಲ್ಲಿ ಓಕೆ ನಿಮ್ಮ ಗಂಡನ ಕುಟುಂಬದಲ್ಲಿ ಯಾರ್ದಾದ್ರು ಡೆತ್ ಆಯ್ತಮ್ಮ ಇತ್ತೀಚೆಗೆ ಜಸ್ಟ್ ಜಸ್ಟ್ ಆಸ್ಕಿಂಗ್ ಅಷ್ಟೇ ಡೆತ್ ಆಯ್ತಾ ಅಥವಾ ಯಾರ ಕುಟುಂಬದಲ್ಲಿ ಅಂದ್ರೆ ನನ್ನ ಅತ್ತೆ ಮಾವ ತೀರಿ ಹೋದ್ರು ಯಾವಾಗಮ್ಮ ಇದು ಅತ್ತೆ ತಿರಿ ಹೋಗಿ ಮೂರು ವರ್ಷ ಆಯ್ತು ಮಾವ ಹೋಗಿ ಒಂಬತ್ತು ವರ್ಷ ಆಯ್ತು ಮಾವ ಅಲ್ಲ ಅತ್ತೆ ತಿರಿ ಹೋಗಿ ಮೂರು ವರ್ಷ ಆಯ್ತು ಅನಂತರ ಹೇಳಿ ನನಗೆ ಅಲ್ಲಿ ಯಾರಾದ್ರೂ ಡಿಸೇಬಲ್ ಪರ್ಸನ್ಸ್ ಇದ್ದಾರಮ್ಮ ಡಿಸೇಬಲ್ ಅಂದ್ರೆ ಏನು ಮಾಡಲಿಕ್ಕೆ ಆಗದವರು ಹೇಳಿಮ್ಮ ನಮ್ಗೆ ಆ ಆನಂತರ ಯಾರಾದ್ರೂ ತುಂಬಾನೇ ಆಧ್ಯಾತ್ಮದಲ್ಲಿ ಇದ್ದಾರಮ್ಮ ಅಧ್ಯಾತ್ಮ ಅವ್ರಂದ್ರೆ ಅವರು ದೇವರ ಇದ್ರಲ್ಲೇ ಇದ್ದದಂದ್ರೆ ರಾಮಾಯಣ ಅಥವಾ ಅದು ಅತ್ತೆ ಇರ್ಬೋದು ನಿಮಗೆ ಬೇರೆ ಯಾರಲ್ಲ ನಾನು ಏನು ಹೇಳ್ತೇನೆ ಅಂದ್ರೆ ಯಾಕೆ ಯಾಕೆ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಯಾಕೋ ಗೊತ್ತಿಲ್ಲ ತಂದೆ ಕುಟುಂಬದಲ್ಲಿ ಪ್ರೇತ ಬಾಧೆ ಒಂದು ಕಾಡ್ತಾ ಉಂಟು ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ಮಗನ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಕೊಡುತ್ತೆ ಅದು ಆರೋಗ್ಯಕ್ಕೂ ಸಮಸ್ಯೆ ಕ್ರಿಯೇಟ್ ಮಾಡ್ತದೆ ಮನೆಯಲ್ಲೂ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಓದುವಂತ ವಿಚಾರಗಳು ಇರುವುದಿಲ್ಲ ಓದುವಂತ ವಿಚಾರ ಡಿಸ್ಟರ್ಬೆನ್ಸ್ ಆಗಿರ್ತವೆ ಜಸ್ಟ್ ಒಂದು ರೆಮಿಡಿ ಅಮ್ಮ ಅದರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಹೋಗಿ ಗಣಪತಿಗೆ ಸೇವೆ ಮಾಡ್ಬೇಕಮ್ಮ ಕರ್ಕೊಂಡು ಹೋಗಿ ರೈಟಾ ಮಗನನ್ನ ಮಂಗಳವಾರ ದಿವಸ ಗಣಪತಿ ಗೆ ಕರ್ಕೊಂಡು ಹೋಗಿ ಸೇವೆ ಮಾಡ್ಲಿಕ್ಕೆ ಹೇಳಿ ಮಗನಿಗೆ ಹದಿನೈದು ವರ್ಷ ರನ್ನಿಂಗ್ ಆಗ್ತೊಂಡು ಹದಿನೈದು ಪ್ರದಕ್ಷಿಣೆ ಹಾಕಿ ಹೇಳಿ ಇದನ್ನ ಒಂದು ಮೂರ್ನಾಲ್ಕು ವಾರ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿಮ್ಮ ಓದುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾನೆ ಏನು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತಾನೆ ರೈಟಾ ಸೊ ಅಷ್ಟಂತೂ ಮಾಡ್ಕೊಳ್ಳಿ ಹೇಳ ಖಂಡಿತ ಒಳ್ಳೇದಾಗುತ್ತೆ ಏನೂ ಸಮಸ್ಯೆ ಇಲ್ಲ ಸಮಸ್ಯೆ ಅಲ್ಲಿಂದ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಕೇಳಿದ್ದಮ್ಮ ಅವರಿ ಮಾಡ್ಬೇಡಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ವೃಷಭ ಲಗ್ನ ರೈಟಾ ವೃಷಭಲಗ್ನಕ್ಕೆ ಸಂಬಂಧಪಟ್ಟಂತೆ ಹೇಗಪ್ಪ ಮನೆ ಮಾಡ್ತಾರೆ ವೃಷಭ ವೃಷಭಲಗ್ನದವ್ರಿಗೆ ನಾನು ಹೇಳ್ತೀನಿ ಮನೆ ನಿಮಗೆ ಮನೆ ಮಾಡಬೇಕಲ್ಲ ನಿಮಗೆ ಡೆಫಿನೆಟಾಗಿ ಮನೆ ವಿಚಾರಲ್ಲೇ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಅಷ್ಟು ಸುಲಭದಲ್ಲಿ ಮನೆ ಮಾಡಲಿಕ್ಕೆ ನಿಮ್ಮನ್ನು ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ವೃಷಭಲಗ್ನವರಿಗೆ ಯಾವತ್ತಿದ್ರೂ ಕೂಡ ಏನು ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದ ಕೆಲವರಿಗೆ ಮಾತ್ರ ಕೆಲವರಿಗೆ ಚೆನ್ನಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಇನ್ನು ಕೆಲವು ಏನಾಗುತ್ತೆ ಗೊತ್ತಾ ವೃಷಭಲಗ್ನದವರಿಗೆ ಮನೆ ಮಾಡಬೇಕಾದ್ರೆ ವಿಶೇಷವಾಗಿ ಅವರಿಗೆ ಅವರೇನು ಮಾಡಬೇಕು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೂರದ ದೇವಸ್ಥಾನದ ಬಹಳ ಒಳ್ಳೆಯದು ದೂರ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಮನೆ ಎಲ್ಲರೂ ಕೂಡ ದೇವಸ್ಥಾನದೇ ರೆಮಿಡಿ ಬೇರೆ ರೆಮಿಡಿ ಇಲ್ಲ ಓಕೆ ಅಲ್ಲಿ ಹೋಗಿ ಏನು ಮಾಡಬೇಕು ಸೇವೆ ಮಾಡ್ಕೊಳ್ಬೇಕು ಓಕೆನಾ ಅಲ್ಲಿ ಹೋಗಿ ಸೇವೆ ಸೇವೆ ಮಾಡೋದಂದ್ರೆ ಗುಡಿಸೋದಿರ್ಬೋದು ಒರೆಸೋದಿರ್ಬೋದು ನೀರು ತುಂಬೋದಿರಬೇಕು ನೀವೇನು ಬೇಕಾದರೂ ಮಾಡಿ ಬಟ್ ಅಲ್ಲಿ ಹೋಗಿ ಮಾಡಿ ನೀವು ದೈಹಿಕ ಶ್ರಮ ಪಡಬೇಕು ಅಲ್ಲಿ ಹೋಗಿ ಓಕೆನಾ ನೀವು ದೈಹಿಕ ಶ್ರಮ ಪಟ್ಟಾಗ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಬೇಕಾದರೆ ಮಾಡಿ ನೋಡಿ ಅಂತ ಹೇಳ್ದೇನೆ ಕೆಲವರೆಲ್ಲ ಉರುಳು ಸೇವೆ ಕೂಡ ಮಾಡ್ತಾರೆ ಅದು ಕೂಡ ಮಾಡ್ಬೋದು ನೀವು ನಾನು ಬೇಡ ಅಂತ ಹೇಳಲ್ಲ ಓಕೆನಾ ದೈಹಿಕ ರೀತಿಯಲ್ಲಿ ನೀವು ಕಷ್ಟಪಟ್ಟಾಗ ದೇವಸ್ಥಾನಗಳಿಗೆ ಹೋಗಿ ದೂರದ ದೇವಸ್ಥಾನಕ್ಕೆ ಹೋಗಿ ದೂರದ ಟೆಂಪಲ್ಗೆ ದೈಹಿಕ ರೀತಿಯಲ್ಲಿ ನೀವು ಕಷ್ಟಪಟ್ಟಾಗ ಅದು ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವೃಷಭ ಲಗ್ನವರಿಗೆ ತ್ರೀ ಟು ಫೋರ್ ಮಂತ್ ಒಳಗೆ ಆ ಒಂದು ಜಾಗದ ವಿಚಾರ ಮನೆ ವಿಚಾರ ಏನು ನೋಡಿ ಅದರಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಬೇಕೋ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ನಿಮ್ಮ ನಾನು ನಿಮಗೆ ದೂರ ಹೋಗ್ಲಿಕ್ಕೆ ಸಾಧ್ಯ ನಿಮ್ಮ ಹಕ್ಕಿದ ಹತ್ತಿರದ ಟೆಂಪಲ್ ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಬಟ್ ದೂರದ ಟೆಂಪಲ್ಗೆ ಹೋದಾಗ ರಿಸಲ್ಟ್ ವಿಶೇಷವಾಗಿ ಜಾಸ್ತಿ ಇರ್ತದೆ ರೈಟಾ ಸೊ ಅಲ್ಲಿ ಹೋಗಿ ಏನು ಬೇಕಾದರೂ ಮಾಡಿ ಹೊರಗಡೆ ಹೋಗಿ ಕಸ ಗುಡಿಸಿ ಹೊರಗಡೆ ಹೋಗಿ ಕಸವನ್ನು ಎಕ್ ಯಾವ್ದಾದ್ರೂ ಇದಕ್ಕೆ ಹಾಕಿಬಿಡಿ ಏನಾದರೂ ಒಂದು ಮಾಡಿ ಏನಾದರೂ ಒಂದು ಕ್ಲೀನ್ ಮಾಡಿ ಅಥವಾ ಏನಾದರೂ ಒಂದು ದೈಹಿಕ ರೀತಿಯಲ್ಲಿ ಶ್ರಮ ಮಾಡಿ ಆನಂತರ ನೀವು ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಪ್ರದಕ್ಷಿಣೆಗಳನ್ನು ಸಮೇತ ಅಲ್ಲಿ ಹಾಕಿ ಬೇಕಾದರೆ ಅದು ಕೂಡ ಪರವಾಗಿಲ್ಲ ಸೊ ಇದರ ಮುಖಾಂತರ ಏನಾಗುತ್ತೆ ಈ ಒಂದು ವೃಷಭ ಮನೆ ಆಗುವಂತಹ ಯೋಗ ಭಾಗ್ಯ ಏನು ಅಂತ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬಹಳ ಫೇವರಬಲ್ ಅದ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅದು ಹೇಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಲ್ವಾ ಮೂರರಿಂದ ನಾಲ್ಕು ತಿಂಗಳ ಒಳಗೆ ನಿಮಗೆ ನಿಮಗೆಲ್ಲೊಂದು ಕಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇದನ್ನು ಪ್ರತಿದಿನ ಮಾಡಿಕೊಂಡಾಗ ಒಂದು ವೇಳೆ ಸಾಧ್ಯ ಉಂಟು ನಿಮ್ಮಲ್ಲಾದರೆ ಹತ್ತಿರದಲ್ಲಿ ದೇವಸ್ಥಾನ ಉಂಟು ಹೋಗಿ ಪ್ರತಿದಿನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸಮಸ್ಯೆ ಏನೇ ಬರಲ್ಲ ನಿಮ್ಮ ಮನೆಯ ಸಮಸ್ಯೆ ಉಂಟು ಎಲ್ಲ ವ್ಯಾನಿಶ್ ಪೂರ್ತಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆನಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಏನಾದರೂ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಕುಟುಂಬದಲ್ಲಿ ಸಮಸ್ಯೆ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಮ ಮಕ್ಕಳು ರಾತ್ರಿ ಮೊಬೈಲಲ್ಲಿರ್ತಾರೆ ಮಲಗುವುದಿಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಆನಂತರ ನಿಮಗೆ ಪ್ರಾಪರ್ಟಿ ವಿಚಾರ ಸಮಸ್ಯೆ ಉಂಟು ಅದು ನಿವಾರಣೆ ಆಗುತ್ತೆ ನಿಮಗೆ ತಂದೆ ಆರೋಗ್ಯದಲ್ಲಿ ಅಚಾನಕಾಗಿ ಪ್ರಾಬ್ಲಮ್ ಬರಬೇಕು ಅದು ನಿವಾರಣೆ ಆಗುತ್ತೆ ಎಷ್ಟು ಲಾಭ ಉಂಟು ಗೊತ್ತಾ ಒಂದೆರಡು ಲಾಭ ಅಲ್ಲ ಅಲ್ಲಿಂದ ಎಲ್ಲ ಭಾವತ್ ಭಾವ ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಲಾಭ ಪಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಬಂದೇ ಬರೋದು ಬಟ್ ಅದನ್ನು ಮಾಡ್ಕೊಳ್ಬೇಕು ಕಂಟಿನ್ಯೂ ಆಗಿ ಅಷ್ಟೇ ಇನ್ನೂ ಪರ್ಸನಲ್ಗೆ ಜಾತಕವನ್ನು ತೋರಿಸಿ ಯಾವ ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ರೆಮಿಡಿಯನ್ನು ಮಾಡಿಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟ್ ತಾನೆ ಓಕೆ ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡಿದಿರಿ ಸರ್ ಎಲ್ಲಿಂದ ಸರ್ ಪುಷ್ಪರಾಜ್ ಮಂಗಳೂರಿಂದ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ನೀವು ಕೇಳಿಸ್ತಾ ಇಲ್ಲ ಜೋರಾಗಿ ಮಾತಾಡಿ ನವೆಂಬರ್ ಒಂದು ಓಕೆ ಓಕೆ ಸಮಯ ಹೇಳಿ ಸರ್ ಸಮಯ ಬೆಳಿಗ್ಗೆ ಏಳು ನಲವತ್ತೈದು ಓಕೆ ಹುಟ್ಟಿದಲ್ಲಿ ಸರ್ ತಾವು ಮಂಗಳೂರಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ನಿಮ್ಮ ಜಾತಕ ಬಂದ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕನ ಹೌದು ಹಾ ಓಕೆ ರಾಹು ದಶೆ ನಡೀತಾ ಉಂಟು ಸರ್ ನಿಮಗೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಈಗ ನನ್ನ ಬಗ್ಗೆ ನಾನು ಮನೆ ಮಾಡ್ತಾ ಇದ್ದೇನೆ ಸರ್ ಮತ್ತೆ ನನಗೆ ಏನಾದ್ರೂ ಫ್ಯೂಚರ್ ಅಲ್ಲಿ ಫ್ಯೂಚರ್ ಇರಬೇಕಿತ್ತು ಹೇಗಿದೆ ಅಂತ ಸೊ ನೀವು ಮನೆ ಮಾಡ್ತಾ ಇದ್ರಿ ಮನೆ ಮಾಡಿ ಫ್ಯೂಚರ್ ಅಲ್ಲಿ ಬಹಳ ಜಾಗ್ರತೆ ಬೇಕಂತ ಇಂಡಿಕೇಶನ್ ಉಂಟು ರಾಹು ದೇಶ ನಡೀತಾ ಉಂಟು ರಾಹು ದೇಶ ತುಂಬಾ ಸುಲಭ ಅಲ್ಲ ನಿಮ್ಮನ್ನ ಸಾಲ ಸೋಲದಲ್ಲಿ ಬಿದ್ದು ಓದಾಡುವಂತೆ ಮಾಡ್ತಾನಂತ ಇಂಡಿಕೇಶನ್ ಉಂಟು ಅರ್ಥ ಆಯ್ತಾ ಓಕೆ ಸೊ ಅದು ಆಗಿ ಆಗುತ್ತೆ ಘಟನೆ ಘಟಿಸುತ್ತೆ ಏನು ಮಾಡೋಕ್ಕಾಗಲ್ಲ ಜೊತೆಗೆ ಏನಾಗುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿಯ ಸಿರೀಸ್ ನಡೀತಾ ಒಂದು ಟ್ವೆಂಟಿಯ ಸಿರೀಸಿಂದ ಮಚ್ಚು ಬೆಟರ್ ಮನೆ ಮಾಡೋದಕ್ಕೆ ಒಳ್ಳೆಯ ಯೋಗ ನಿಮಗೆ ಪರವಾಗಿಲ್ಲ ಮನೆ ಮಾಡ್ಕೊಳ್ತೀರಿ ಬಟ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಮನೆ ಅಷ್ಟು ಸುಲಭ ಅಂದರೆ ನೀವು ಮನೆ ಹೇಗೆ ಮಾಡ್ತೀರಾ ಡಿಫ್ರೆಂಟಾಗಿ ಮಾಡ್ತೀರಂತ ಬೇರೆಯವ್ರು ಏನು ಉಂಟು ಮನೆ ಅದು ಬೇಕಾಗಿಲ್ಲ ನನಗೆ ಡಿಫ್ರೆಂಟ್ ಆಗಿ ಬೇಕು ಆ ರೀತಿಯಾಗಿ ಹೋಗ್ತಾ ಇರೋದಲ್ವ ಸರ್ ಹೌದು ಹೌದು ಸೊ ಮಾಡಿ ನೀವು ತೊಂದರೆ ಇಲ್ಲ ನನ್ನ ಲೆಕ್ಕದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಸಾಲ ಸೋಲ ಹೆಚ್ಚು ಆಗದಂತೆ ನೀವು ಎಚ್ಚರ ವಹಿಸಬೇಕಾಗುತ್ತೆ ಸಾಲ ಸೋಲ ತುಂಬ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಷ್ಟುಂಟು ಅಷ್ಟರಲ್ಲಿ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಿ ಬಹಳ ಚೆನ್ನಾಗಿರುತ್ತೆ ನಿಮಗೆ ಬಟ್ ಯಾಕಂದ್ರೆ ನಿಮ್ಗೆ ಈಗ ನೋಡಿ ಈಗ ಇಪ್ಪತ್ತರ ಸೀರೀಸ್ ನಡೀತೊಂಡು ನಂತರ ಮೂವತ್ತರ ಸೀರೀಸ್ ಸ್ಟಾರ್ಟ್ ಆಗದೆ ಇಪ್ಪತ್ತರ ಸೀರೀಸ್ ಮಚ್ ಬೆಟರ್ ನಿಮಗೆ ಮೂವತ್ತರ ಸೀರೀಸ್ ಸ್ವಲ್ಪ ಸ್ಟ್ರಬಲ್ ಟ್ರಗಲ್ ಸ್ಟ್ರಗಲ್ ಕೊಡ್ಬೋದು ಬಟ್ ಇದು ಪರವಾಗಿಲ್ಲ ಈ ಒಂದು ಪೀರಿಯಡಲ್ಲಿ ಮನೆ ಮಾಡುವಂಥ ಯೋಗ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಸೊ ಅದನ್ನು ಮಾಡ್ಕೊಳ್ಳಿಪ್ಪ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಮನೆ ಮನೆ ವಿಚಾರಗಳು ಬಹಳ ಚೆನ್ನಾಗಿ ಹೋಗಬೇಕು ದಯವಿಟ್ಟು ನೀವೇನು ಮಾಡಬೇಕು ಆಂಜನೇಯ ಟೆಂಪಲ್ಗೆ ಹೋಗಿ ಮಂಗ್ಳವಾರ ಮಂಗಳವಾರ ದಿವಸ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಲ್ಲಿ ಅರ್ಚನೆ ಮಾಡಿ ಆಂಜನೇಯನ ಸೇವೆ ಮಾಡಿ ಡೆಫಿನೆಟ್ ಆಗಿ ಮನೆ ವಿಚಾರಗಳು ನೋಡಿ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ಈ ರಾಜ ಸರ್ ಒಳ್ಳೆದಾಗ್ಲಿ ಸರ್ ಓಕೆನಾ ಮತ್ತೆ ಒಳ್ಳೆದಾಗ ಸರ್ ಹೋಗಿ ಮನೆ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಋಷಬಲ್ಗ್ನವ್ರು ಏನು ಮಾಡಬೇಕು ಎಲ್ಲೋ ಹೋಗಿ ಅವರಲ್ಲಿ ಸೇವೆಯನ್ನು ಮಾಡ್ಕೊಳ್ಬೇಕು ಡೆಫಿನೆಟಾಗಿ ಆಗಿ ಸೇವೆಯನ್ನು ಮಾಡ್ಕೊಂಡಾಗ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ ಸ್ವಲ್ಪ ದೂರದ ದೇವಸ್ಥಾನಕ್ಕೆ ಸೇವೆ ಮಾಡಿಕೊಂಡು ತುಂಬ ಕಸ ಗುಡಿಸಿರ್ಬೋದು ಕಸ ಎಕ್ಕೂ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿಪ್ಪ ಸೇವೆ ಮಾಡಿ ಅಷ್ಟೇ ಅಲ್ಲಿ ಹೋಗಿ ಸೇವೆ ಮಾಡಬೇಕು ದೈಹಿಕ ರೀತಿಯಲ್ಲಿ ಕಷ್ಟಪಡಬೇಕಷ್ಟೇ ಬೇರೇನಿಲ್ಲ ದೈಹಿಕ ರೀತಿಯಲ್ಲಿ ನೀವು ದೇವಸ್ಥಾನದಲ್ಲಿಯೂ ಕಷ್ಟಪಡಬೇಕು ಓಕೆ ಡೆಫಿನೆಟಾಗಿ ಎರಡರಿಂದ ಮೂರು ತಿಂಗಳು ಮೂರಿಂದ ನಾಲ್ಕು ತಿಂಗಳೊಳಗಡೆ ಮಿಟ್ರಿಗಾರ ಆಗುತ್ತೆ ಮನೆ ಮಾಡುವಂಥ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಿ ನೀವು ನೋಡಿ ಅದು ಆಗುತ್ತಾ ಇಲ್ವ ಅಂತ ಹೇಳಿ ನನಗೆ ಮತ್ತೆ ಫೋನ್ ಮಾಡಿ ಹೇಳಿ ರೈಟ್ ಆಗಿ ಗೊತ್ತಾಗುತ್ತೆ ನಿಮಗೆ ಈಗ ಮಿಥುನ ಲಗ್ನದವರು ಏನಪ್ಪ ಮಾಡಬೇಕು ಅಲ್ವಾ ಮಿಥುನ್ ಲಗ್ನ ಮಿಥುನ್ ಲಗ್ನದವರು ಕೂಡ ಸೇಮ್ ಟು ಸೇಮ್ ವೃಷಭ ಲಗ್ನದವ್ರು ಹಾಗೆಯೇ ಸೇವೆ ಮಾಡಲೇಬೇಕು ಅಲ್ಲಿ ಪರಿಶ್ರಮ ಪಡಲೇಬೇಕು ಅನಂತರ ಕಷ್ಟ ಪಡಲೇಬೇಕು ಅದೊಂದು ಮಾತಾಯಿತು ಇನ್ನು ಇನ್ನು ನೀವೇನು ಮಾಡ್ಬೋದು ಅಂದರೆ ವಿಶೇಷ ರೀತಿಯಲ್ಲಿ ಅಲ್ಲಿ ಅವ್ರಿಗೆ ನೀರಿನ ಅವಶ್ಯಕತೆ ಉಂಟು ಇರ್ತದೆ ಓಕೆ ದೇವಸ್ಥಾನಕ್ಕೆ ನೀರನ್ನು ನೀರನ್ನು ತುಂಬಿಸಿ ಕೊಡುವಂಥ ಕೆಲಸವನ್ನು ಮಾಡಿ ಸಾಧ್ಯ ಆದರೆ ನಿಮ್ಮ ಹತ್ರ ನೀರನ್ನು ತುಂಬಿಸಿಕೊಡಿ ಅಥವಾ ನೀರನ್ನು ಎಲ್ಲಿಂದ ಅದು ತಂದು ಕೊಡಿ ಅಥವಾ ನೀರನ್ನು ಹೆಗಲ ಮೇಲೆ ಇಟ್ಟುಕೊಂಡು ಅಲ್ಲಿಗೆ ಹೋಗಿ ಕೊಟ್ಟು ಬಿಡಿ ಅವರಿಗೆ ಇದನ್ನು ಮಾಡಿದಾಗ ಏನಾಗುತ್ತೆ ಕ್ವಿಕ್ಕಾಗಿ ನಿಮಗೆ ಮನೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾರಿಗೆ ನಮ್ಮ ಮಿಥುನ ಲಗ್ನದವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಇನ್ನೂ ಬೇರೆ ಸೇವೆ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಆನಂತರ ಕಂಪಲ್ಸರಿಯಾಗಿ ತಂದೆ ಮತ್ತು ಗುರುಗಳು ಇದನ್ನು ನೀವು ಮರೆಯುವ ಹಾಗಿಲ್ಲ ತಂದೆಗೆ ಸರೆಂಡರ್ ಆಗಿರಬೇಕು ಗುರುವಿನ ಸೇವೆ ಮಾಡಬೇಕು ಇದು ಎಲ್ಲರೂ ಕಂಪಲ್ಸರಿಯಾಗಿ ಮಾಡಲೇಬೇಕು ಇದರ ನಂತರನೇ ಹೋಗಿ ಮನೆ ಆಗುವಂಥದ್ದು ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಿಂದ ಮನೆ ಬಿಡುವುದಿಲ್ಲ ಓಕೆನಾ ಆನಂತರ ಇಲ್ಲೇನಾಗುತ್ತೆ ಏನಾಗುತ್ತೆ ನಿಮಗೆ ಒಂದು ನೀರನ್ನ ತುಂಬಿ ಕೊಡುವಂಥದ್ದು ಕೊಡದಲ್ಲಿ ಅಲ್ವಾ ಕುಂಭ ಆ ಕುಂಭದಲ್ಲಿ ನೀರನ್ನು ತುಂಬಿಸಿ ಕೊಡುವಂಥದ್ದು ಅದು ಬಹಳ ಫೇವ್ರಬಲ್ದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅನ್ಯಥಾ ನೀವು ವೃಷಭ ಲಗ್ನದವರಿಗೆ ಅಲ್ಲಿ ಹೋಗಿ ಸೇವೆ ಮಾಡಿಕೊಂಡಾಗ ಕೂಡ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಟ್ಟೇ ಕೊಡೋದು ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು ಆ ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ಅಂದರೆ ಇವರು ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋದಾಗ ಕೆಲವೊಮ್ಮೆ ಬೇಡದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ ಸೊ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ ನಿಮಗೆ ಅಜಿನಭಿ ವ್ಯಕ್ತಿಗಳಿರ್ತಾರೆ ಅಜಿನಭಿ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗ್ತೀರಾ ಸೊ ಅವರ ಮುಖದ ಏನಾದರೂ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬರ್ತೀರಾ ಶಾಪಕ್ಕೆ ಶಾಪಕ್ಕೆ ಒಳಗಾಗ್ತೀರಾ ಹಾಗೇನಾಗುತ್ತೆ ನಿಮಗೆ ನಿಮ್ಮ ಒಂದು ಕಾರ್ಯ ನಿಮ್ಮ ಒಂದು ಮನೆಯ ವಿಚಾರದಲ್ಲಿ ಬಹಳ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಅದನ್ನೊಂದು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅಂತೂ ಅಲ್ಲ ಯಾಕಂದರೆ ಕಂಪಲ್ಸರಿಯಾಗಿ ನೀವು ಆ ದೇವಸ್ಥಾನಗಳಿಗೆ ಹೋದಾಗ ಇಂಥ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆ ಅದನ್ನೊಂದು ಮಾಡಬೇಡಿ ಬಾಕಿ ವಿಚಾರ ಸೇವೆ ಮಾಡಿ ಬನ್ನಿ ಏನಾದರೂ ಕಷ್ಟಪಡಿಯಲ್ಲಿ ಏನಾದರೂ ದೈಹಿಕ ರೀತಿಯಲ್ಲಿ ಕಷ್ಟಪಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇನ್ನೇನು ಮಾಡಬೇಕಪ್ಪ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾಡಬೇಡ ಹಲೋ ಹಲೋ

ಅಲ್ಲಿ ಏನೋ ಕೇಳ್ತಾ ಉಂಟು ಟಿವಿ ದಯವಿಟ್ಟು ಅಲ್ಲಿಂದ ಹೊರಗೆ ಬನ್ನಿ ಸರ್ ಹೊರಗೆ ಬನ್ನಿಮ್ಮ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಜಾತಕನ ಇದು ಜ್ಯೇಷ್ಠ ವೃಷ್ಟಿ ಏನ್ ತಿಳ್ಕೊಳ್ಬೇಕಮ್ಮ ಅಮ್ಮ ಟಿವಿ ಎಲ್ಲ ನೋಡ್ಕೊಂಡು ಮಾತಾಡ್ಬೇಡಿ ದಯವಿಟ್ಟು ನನ್ನ ಜೊತೆ ಮಾತಾಡಿಲ್ಲ ಅಂದ್ರೆ ಕರೆ ಆಗುತ್ತೆ ಓಕೆನಾ ಸೊ ಮಗನ ಬಗ್ಗೆ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ Okay, right. ಸೊ ನಮ್ಮ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟಾ ಸೊ ನೀವು ಹೋಗಿ ಸೇವೆ ಮಾಡ್ಕೊಳ್ಳಿಪ್ಪ ಪರವಾಗಿಲ್ಲ ಬೇಡದ ಕೆಲಸಗಳನ್ನ ಮಾಡಬೇಡಿ ನೋಡಿ ಇನ್ನೇನಾಗುತ್ತೆ ಒಂದು ಮಾತು ನೆನಪಿಡ್ಬಿಡಿ ಈ ನಮ್ಮ ಮಿಥುನ ಲಗ್ನದವ್ರು ಹೋದಾಗ ಇವ್ರು ಏನು ಮಾಡ್ತಾರೆ ಅಲ್ಲಿ ಶರಾಬು ಕುಡಿಯುವಂಥದ್ದು ಕೆಲವೊಂದು ಬಾರಿ ಅಲ್ವಾ ತೆಗೆದುಕೊಂಡು ಹೋಗಿ ಕುಡಿಯುವಂಥದ್ದು ಆನಂತರ ಸಿಗರೆಟ್ ಸೇದುವಂಥದ್ದು ಅಜ್ಜಭಿ ವ್ಯಕ್ತಿಗಳ ಜೊತೆ ಅನೈತಿಕವಾಗಿ ವರ್ತನೆ ಮಾಡುವಂಥದ್ದು ಕಂಪಲ್ಸರಿಯಾಗಿರ್ತದೆ ಸೊ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ನಿಮ್ಗೆ ಯಾಕಂದರೆ ಮೊದಲೇ ನಿಮ್ಮ ಮಿಥುನ ಮಿಥುನ ಲಗ್ನಕ್ಕೆ ಏನಾಗುತ್ತೆ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿ ಮೊದಲೇ ನಿಮಗೆ ಆ ಭೂಮಿ ವಿಚಾರ ಡಿಸ್ಪ್ಯೂಟ್ ಇದ್ದೇ ಇರ್ತದೆ ಭೂಮಿ ವಿಚಾರ ಸಮಸ್ಯೆ ಇದ್ದೇ ಇರ್ತದೆ ಭೂಮಿ ವಿಚಾರ ಜಗಳ ಇದ್ದೇ ಇರ್ತದೆ ರೈಟ್ ತಾನೆ ಅದು ನೀವು ಎಲ್ಲಿ ಭೂಮಿ ಮಾಡಿದ್ರೂ ಕೂಡ ನಿಮಗೆ ಜಗಳ ಬಲಿಗೆ ಸ್ಟಾರ್ಟ್ ಆಗುತ್ತೆ ರೈಟ ಅದರ ಜೊತೆಗೆ ಇದನ್ನು ಕೂಡ ಮಾಡ್ಕೊಂಡಾಗ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಮನೆ ಮಾಡಲಿಕ್ಕೇ ಬಿಡುವುದಿಲ್ಲ ಮುಂದೆ ಹೋಗಲಿಕ್ಕೇ ಬಿಡುವುದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಸೊ ಯಾರು ಬೇಕಾದ್ರೂ ಇದನ್ನು ಅಂತಿಲ್ಲ ಬಟ್ ಲಗ್ನದವರಿಗೆ ಇದು ಚಟ ಇರುವುದರಿಂದ ಅವರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ಹೋಗಿ ಸೇವೆ ಮಾಡಿ ನಿಮಗೆ ಏನು ಸೇವೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ದೈಹಿಕ ರೀತಿಯಲ್ಲಿ ಕಷ್ಟಪಟ್ಟು ಸೇವೆ ಮಾಡುವಂಥದ್ದು ಏನು ಸಾಧ್ಯ ಉಂಟು ನೀವು ಉರುಳು ಸೇವೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಉಂಟು ನೀವು ಅದನ್ನು ಮಾಡಿಕೊಂಡ್ರೂ ಪರವಾಗಿಲ್ಲ ಓಕೆನಾ ಅದನ್ನು ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ನೀವು ಅಲ್ಲಿ ಒಂದು ಚಕ್ಕ ಮಕ್ಕಳು ಹಾಕ್ಕೊಂಡು ಹೀಗೆ ಹಾಕ್ಕೊಂಡು ಕೂತ್ಕೊಂಡು ಕೆಳಗೆ ಕೆಳಗೆ ಕೂತ್ಕೊಂಡು ಆ ಮಂತ್ರ ಜಪ ಮಾಡಿದ್ರೂ ಪರವಾಗಿಲ್ಲ ಒಟ್ಟು ನಿಮಗೆ ಕಷ್ಟ ಆಗಬೇಕು ಅಲ್ಲಿ ಓಕೆ ಆ ಕಷ್ಟವನ್ನು ಅನುಭವಿಸ್ಬೇಕು ಅಪ್ಪ ಕಾಲು ನೋಯ್ತು ಉಂಟು ಅದು ನೋಯ್ತು ಹೊಂಟು ಬಟ್ ಮಂತ್ರ ಜಪ ಮಾಡಬೇಕಾದ್ರ ಜೊತೆ ಜೊತೆಗೇನೆ ಅಲ್ಲಿ ಕೂಡ ಏನಾಗುತ್ತೆ ಅದು ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಮಾಡಿ ನೋಡಿ ಅಂತ ಹೇಳಿದ್ವಿ ಮಿಥುನ ಲಗ್ನಂದ್ರೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ನಿಮ್ಗೆ ಏನಾದರೂ ಭೂಮಿಯಲ್ಲಿ ಇಶ್ಯೂಸ್ ಉಂಟು ಯಾಕಂದ್ರೆ ನಿಮಗೆ ಕಂಪಲ್ಸರಿ ಭೂಮಿಯಲ್ಲಿ ಇಶ್ಯೂಸ್ ಇರ್ತದೆ ಓಕೆನಾ ನೀವು ಎಲ್ಲೇ ಭೂಮಿ ಮಾಡಿದ್ರು ಕೂಡ ಅಲ್ಲಿ ಸಮಸ್ಯೆ ಅಂತ ಬಂದೇ ಬರ್ತದೆ ತಾಯಿ ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳು ಇರ್ತವೆ ಯಾಕಂದರೆ ಈ ಮನೆ ಬಂದು ಯಾವುದಿರ್ತದೆ ರಾಶಿ ಇರ್ತದೆ ಅದಕ್ಕೋಸ್ಕರ ಡಿಸ್ಪ್ಯೂಟ್ ಅಂತ ಇದ್ದೇವೆ ಅದಕ್ಕೋಸ್ಕರ ನೀವು ನಾನು ಹೇಳಿದಂಥ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಭೂಮಿ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆ ಸಮೇತ ದೂರ ಆಗುತ್ತೆ ಅದರಲ್ಲಿ ಕೋರ್ಟ್ ಕಚೇರಿ ಸಮಸ್ಯೆ ಉಂಟು ಅದು ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಒಂದು ವೇಳೆ ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಯಾವುದೇ ದೇವಸ್ಥಾನದ ಹತ್ತಿರ ಹೋಗಿ ಅಲ್ಲಿ ಹೋಗಿ ಸಿಗರೇಟ್ ಸೇದಿ ಬನ್ನಿ ಬೇರೇನು ಬೇಕಾಗಿಲ್ಲ ಸ್ವಲ್ಪ ಶರಾಬನ್ನು ಕುಡಿದುಕೊಂಡು ಬನ್ನಿ ಬೇರೇನು ಬೇಕಾಗಿಲ್ಲ ಅನೈತಿಕ ಸಂಬಂಧ ಅಥವಾ ಅನೈತಿಕ ರೀತಿಯಲ್ಲಿ ವರ್ತನೆ ಮಾಡಿ ಬನ್ನಿ ಅದರ ಒಂದು ನೆಕ್ಸ್ಟ್ ನಿಮಗೊಂದು ನಲ್ಕದಲ್ಲಿ ಆರು ದಿನ ಆರು ವಾರ ಆರು ತಿಂಗಳ ಒಳಗಡೆ ಕೋರ್ಟ್ ಕಚೇರಿಯಿಂದ ನೋಟಿಸ್ ಬಂದಿಲ್ಲ ಕೋರ್ಟಿಂದ ಮತ್ತೆ ಹೇಳಿ ನನಗೆ ಭೂಮಿ ವಿಚಾರವಾಗಿ ಓಕೆನಾ ಅದು ಬಂದೇ ಬರುತ್ತೆ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿದೆ ಆಗಿರಬೇಕು ಅದಕ್ಕೋಸ್ಕರ ನಿಮಗೆ ಏನು ಮಾಡಬೇಕಪ್ಪ ಅದ್ರಲ್ಲಿ ಬೇರೆ ಕಡೆಗೆ ಹೋಗಿ ಮಾಡಿ ದೇವಸ್ಥಾನದಲ್ಲಿಂದು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆ ಅನಂತರ ಸೇವೆ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆ ಇನ್ನು ಕರ್ಕಾಟಕ ಲಗ್ನಕ್ಕೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಾನು ಮಡಿಕೇರಿಯಿಂದ ಮಾತಾಡ್ತಿರೋದು ಪೂಜಾ ಶ್ರೀ ಅಂತ ನನ್ನ ಬಗ್ಗೆ ವಿಚಾರಿಸಬೇಕಿತ್ತು ಸರಿಮ್ಮ ನಿಮ್ಮ ಹುಟ್ಟಿದ ದಿನ ಕೇಳಿ ಹತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಏಳು ಹದಿನೈದಕ್ಕೆ ಯಾವಾಗ ಬೆಳಿಗ್ಗೆ ಹುಟ್ಟಿದಲ್ಲಿ ನೋಡ್ಬೇಕು ಗೌರ್ಮೆಂಟ್ ಜಾಬ್ ಯೋಗ ಉಂಟು ನೋಡಿ ನೋಡಿ ಏನಾಗುತ್ತೆ ಇದರಲ್ಲಿ ಶುಕ್ರದ ನಡೀತಾ ಉಂಟು ತರ್ಟಿಯ ಸೀರೀಸ್ ನಡೀತಾ ನೋಡಿ ತರ್ಟಿಯ ಸೀರೀಸ್ ಏನಾಗುತ್ತೆ ಅಂದ್ರೆ ತರ್ಟಿಯ ಸೀರೀಸ್ ನಿಮ್ಗೆ ಜಾಬ್ ಚೇಂಜ್ ಆಗಿರ್ತದೆ ಹೊಸ ಜಾಬ್ಗೆ ಅಂತ ಇಂಡಿಕೇಶನ್ ಅಮ್ಮ ಜಾಬ್ ಚೇಂಜ್ ಆಯ್ತಮ್ಮ ೇನೆ ಜಾಬ್ ಯಾವಾಗ ಸ್ಟಾರ್ಟ್ ಮಾಡಿದಮ್ಮ ಅದನ್ನಾದ್ರೂ ಹೇಳಿ ನಂಗೆ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಜಸ್ಟ್ ಅಮ್ಮ ಮೂವತ್ತು ಬರುವಾಗಲೇ ಸ್ಟಾರ್ಟ್ ನೀವು ಮಾಡಿದ ರನ್ನಿಂಗ್ ಆಗ್ತೊಂಡು ಆ ಮೂಮೆಂಟ್ ಅಲ್ಲಿ ಹೊಸ ಜಾಬ್ ಗೆ ಹೋದ್ರು ರೈಟ್ ತಾನೆ ಏನಮ್ಮ ಇಲ್ಲ ಅಂತೀರಿ ನೀವು ಸೊ ನೋಡಿಮ್ಮ ಇದರ ಹಿಡಿಕೊಡ್ತೇನೆ ನಿಮಗೆ ಜಾಬಿನ ವಿಚಾರದಲ್ಲಿ ಈ ಜಾತಕ ತಕ್ಕ ಮಟ್ಟಿಗೆ ಪರವಾಗಿಲ್ಲಮ್ಮ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಿಮಗೆ ಅದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ಬಹಳ ಒಳ್ಳೆ ಜಾಬಲ್ಲಿ ಇರ್ತೀರಿ ಅಂತ ಇಂಡಿಕೇಶನ್ ಉಂಟು ಅದರ ಜೊತೆಗೆ ನೀವು ಗೌರ್ಮೆಂಟ್ ಜಾಬಲ್ಲಿ ಹೋಗ್ತೀರಂತ ಇಂಡಿಕೇಶನ್ ಇಲ್ಲ ಯಾಕಂದರೆ ನಿಮ್ಮ ಸೂರ್ಯಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದ ಇದ್ದ ನಮ್ಮ ಸೂರ್ಯ ಹನ್ನೆರಡನೇ ಮನೆ ಸೂರ್ಯ ಡೆಡ್ ಪೊಸಿಷನ್ ಒಳ್ಳೆ ರಿಸಲ್ಟನ್ನು ಅಥವಾ ಪ್ರೊಡ್ಯೂಸ್ ಮಾಡಲ್ಲ ಬಟ್ ನಿಮಗೆ ನಾನು ರೆಮಿಡಿ ಹೇಳಿಕೊಡ್ತೇನೆ ಜಾಬಲ್ಲಿ ನಿಮಗೆ ಚೆನ್ನಾಗಿ ಹೋಗಲೇಬೇಕು ಅಂತ ಇಚ್ಛೆ ಇದ್ದಾಗ ನಾನು ರೆಮಿಡಿಯನ್ನು ಹೇಳಿಕೊಡ್ತೇನೆ ಇದನ್ನು ಬೇಕಾದರೆ ನೀವು ನೀವು ಫಾಲೋ ಮಾಡಿ ನೋಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಪಾಲಿಗೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ನಿಮಗೆ ಈ ಏನು ಗೊತ್ತಾ ಸ್ವೀಟ್ ಓಕೆ ಸ್ವೀಟ್ ಪರವಾಗಿಲ್ಲ ಸ್ವೀಟ್ ಓಕೆ ಸ್ವಲ್ಪ ಸ್ವೀಟ್ ಅನ್ನ ತಂದು ನಿಮ್ಮ ಸರೌಂಡಿಂಗ್ ಅಕ್ಕಪಕ್ಕದ ಮನೆಯವರಿಗೆ ಹಂಚಿ ಬಿಡಿಮ್ಮ ಮಂಗಳವಾರ ದಿವಸ ಓಕೆನಾ ಸೊ ಇದನ್ನೊಂದು ಮೂರು ಮಂಗಳವಾರ ಮಾಡ್ಕೊಳ್ಳಿಮ್ಮ ಓಕೆನಾ ಅಷ್ಟು ಮಾಡಿ ಆನಂತರ ಜಾಬ್ಗೆ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ ಒಳ್ಳೆ ರಿಸಲ್ಟ್ ಅಂತೂ ಇದೆ ನೋಡಿ ನಿಮಗೆ ತರ್ಟಿ ಟು ತರ್ಟಿ ನೈನ್ ಅತ್ಯುತ್ತಮವಾದ ಜಾಬಲ್ಲಿ ಕಳಿಸ್ತೇನೆ ಅಂತ ಕಳಿಸ್ತಾನೆ ಅಂತ ಇಂಡಿಕೇಶನ್ ಇದೆ ಗುರು ಅದು ಕಳಿಸಿಕೊಟ್ಟೇ ಕೊಡ್ತಾನೆ ಅದಂತೂ ಆಗಿ ಆಗುತ್ತೆ ನಿಮಗೆ ಡೆಫಿನೆಟ್ ಆಗಿ ಅದು ಕೂಡ ಆಗುತ್ತೆ ನಿಮಗೆ ಬಹಳ ಒಳ್ಳೊಳ್ಳೆ ರಿಸಲ್ಟ್ ಇದೆ ನಿಮಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ನಾನು ಹೇಳಿದ ಈ ರೆಮಿಡಿಯನ್ನು ಮಾಡ್ಕೊಂಡಾಗ ಜಾಬಲ್ಲಿ ಮತ್ತಷ್ಟು ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆಂದು ಬಂದೇ ಬರ್ತದೆ ಮಾಡ್ಕೊಳ್ಳಿ ಮೇಲೆ ಗೆದ್ದು ಬಿಡ್ತೀರಾ ಒಳ್ಳೆದಾಗ್ಲತ್ತಾಯ ಓಕೆನಾ ಓಕೆ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಈಗ ಕರ್ಕಟಕ ಲಗ್ನ ರೈಟಾ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟ ಲಗ್ನ ಲಗ್ನದವ್ರು ಏನು ಮಾಡಬೇಕು ನಾನು ಹೇಳೋದಾದ್ರೆ ನೀವು ಪಾದರಕ್ಷೆಯನ್ನು ಧರಿಸದೆ ಬರೀಗಾಲಲ್ಲಿ ದೇವಸ್ಥಾನಕ್ಕೆ ಪ್ರಯಾಣ ಮಾಡಬೇಕು ರೈಟಾ ಬರೀಗಾಲಲ್ಲಿ ಕರ್ಕಾಟಕ ರಾಶಿಯವರು ಓಕೆ ಕರ್ಕಾಟಕ ರಾಶಿಯವರು ಬರೀಗಾಲಲ್ಲಿ ಪಾದರಕ್ಷೆ ಧರಿಸಬಾರ್ದು ದೇವಸ್ಥಾನಕ್ಕೆ ಪ್ರಯಾಣ ಮಾಡಬೇಕು ಓಕೆನಾ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತೀವಿ ದೂರಕ್ಕೆ ಹೋದ್ರಂತೂ ಫೇವರೇಬಲ್ ಮತ್ತು ಅಲ್ಟಿಮೇಟ್ ರಿಸಲ್ಟ್ ನಿಮಗೆ ಒಂದು ದೂರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತಿರದ ಟೆಂಪಲ್ಗೆ ಹೋಗಿ ಪಾದರಕ್ಷೆ ಧರಿಸದೆ ಹೋಗಿ ಅದು ಬಹಳ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆನಂತರ ಗುರುವಾರ ದಿವಸ ಹೋಗಬೇಕು ಗುರುವಾರ ದಿವಸ ಪಾದರಕ್ಷೆ ಇಲ್ಲದೆ ನೀವು ಬೇಕಾದರೆ ಗುರುವಿನ ಟೆಂಪಲ್ಗೆ ಭೇಟಿ ಮಾಡಿ ದೇವಿ ಟೆಂಪಲ್ ನೀವು ಎಲ್ಲಿ ಬೇಕಾದರೂ ಹೋಗಿ ಪರವಾಗಿಲ್ಲ ಬಟ್ ಗುರುವಾರ ದಿವಸನೇ ಹೋಗಬೇಕು ನೀವು ಗುರುವಾರ ದಿವಸ ಪಾದರಕ್ಷೆ ಇಲ್ಲದೇ ನೀವು ದೇವಸ್ಥಾನಕ್ಕೆ ಹೋದಾಗ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ನಿಮ್ಮ ಮನೆಯ ವಿಚಾರದಲ್ಲಿ ಸಮ ಉಂಟು ಡಿಸ್ಪ್ಯೂಟ್ ಉಂಟು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ವಾಹನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಲ್ಲ ಎಲ್ಲವೂ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಮೂರರಿಂದ ನಾಲ್ಕು ತಿಂಗಳೊಳಗೆ ಟ್ರಿಗರ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಹಾಗಾದರೆ ಕರ್ಕಾಟಕಗಳ ಏನಪ್ಪ ಮಾಡಬೇಕು ಬರೇ ಕಾಲಲ್ಲಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಬನ್ನಿ ಅಲ್ಲಿ ಹೋಗಿ ಕೂಡ ನಿಮಗೆ ಎಷ್ಟು ವಯಸ್ಸಾಯಿತು ಅಷ್ಟು ಪ್ರದಕ್ಷಿಣಗಳನ್ನು ಹಾಕಿದರೆ ಬರಿಗಾಲಲ್ಲಿ ಅದು ಕೂಡ ಬಹಳ ಫೇವರೇಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇನ್ನು ಹೋಗಿ ಅಲ್ಲಿ ಯಾರಾದರೂ ಆಸಕ್ತ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಹಾಯ ಮಾಡೋದ್ರಿಂದ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅವರ ಯೋಗಕ್ಷೇಮ ನ್ನು ವಿಚಾರಿಸಿ ಏನಾದರೂ ಆಸಕ್ತರಿಗೆ ಏನಾದರೂ ಸಹಾಯ ಮಾಡಿ ಬಂದಾಗ ಅಲ್ಲಿ ಯಾರೋ ಬೇಡುವವರು ಕೂತಿರ್ತಾರೆ ಇನ್ನೇನು ಇರ್ತಾರೆ ಸೊ ಅವರಿಗೆ ಸ್ವಲ್ಪ ಸೇವೆ ಮಾಡಿ ಬಂದಾಗ ಕೂಡ ಕರ್ಕಟಕ ಲಗ್ನದವರು ಬಹಳ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ನೋಡಿ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ರೈಟ್ ತಾನೇ ಸೊ ದುಂಬು ತುಂಬ ದೂರ ನಡ್ಕೊಂಡು ಹೋಗೋದು ಬೇಕಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಒಂದು ತಿರುಪತಿಗೆ ಹೋಗ್ಲಿಕ್ಕೆ ಉಂಟು ಅಂತ ಇಟ್ಕೊಂಡು ಓಕೆ ತಿರುಪತಿಗೆ ಹೋದಾಗ ಸೊ ನಿಮ್ಗೆ ಅಲ್ಲಿ ಗುಡ್ಡ ಹತ್ ಬೆಟ್ಟ ಗುಡ್ಡ ನಾನು ಸಹ ಬರಿಗಾಲಲ್ಲಿ ಹತ್ತಿಕೊಂಡು ಹೋಗಿ ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಥವಾ ಈಗ ಶಿರಡಿಗೆ ಹೋಗಲಿಕ್ಕೊಂಡು ನಿಮಗೆ ಶಿರಡಿಗೆ ಒಂದು ಅಷ್ಟು ದೂರ ನೀವು ಶಿರಡಿಗೆ ಹೀಗೇ ಹೋಗಿ ಪರವಾಗಿಲ್ಲ ಆ ನಂತರದ ಸ್ವಲ್ಪ ದೂರ ಏನು ಒಂದು ಎರಡು ಮೂರು ಕಿಲೋಮೀಟರ್ ದೂರ ಏನುಂಟು ಅದನ್ನು ಬೇಕಾದರೆ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ನೋಡಿ ಅದು ಹೇಗೆ ರಿಸಲ್ಟ್ ಕೊಡುತ್ತೆ ನಿಮಗೆ ಅಂತ ಬಹಳ ಫೇವರಬಲ್ದ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ತುಂಬ ಚೆನ್ನಾಗಿ ಮನೆ ಚೇಂಜ್ ಆಗುತ್ತೆ ನಿಮಗೆ ರೈಟಾ ಮನೆ ಚೇಂಜ್ ಆಗುತ್ತೆ ಈಗ ಬಾಡಿಗೆ ಮನೆಯಲ್ಲಿ ಇದ್ದರೂ ಕೂಡ ಮನೆ ಚೇಂಜ್ ಆಗುತ್ತೆ ಡೆಫಿನೆ ಆಗಿ ಚೇಂಜ್ ಆಗುತ್ತೆ ಈಗ ಬಾಡಿಗೆ ಮನೆಯಲ್ಲಿ ಇದನ್ನು ಮಾಡಿಕೊಂಡಾಗ ಸ್ವಂತ ಮನೆ ಮಾಡಿ ಮಾಡ್ಲಿಕ್ಕೆ ಒಳ್ಳೆ ಮನೆಗಾದ್ರೂ ಹೋಗಿ ಹೋಗ್ತೀರಾ ನೀವು ಅದಂತೂ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ ಓಕೆ ಇನ್ನು ಪ್ಲಾನೆಟರಿ ಪೊಸಿಷನ್ ಉಂಟು ಅದರ ಮೇಲಿಂದ ಬೇರೆ ಬೇರೆ ರೆಮಿಡಿ ಇರ್ತದೆ ಬಟ್ ಇದನ್ನ ಮಾಡ್ಕೊಂಡು ನೋಡಿ ಅಂತ ಹೇಳಿದ್ರೆ ಹೇಗೆ ರಿಸಲ್ಟ್ ಬರ್ತದೆ ನಿಮ್ಗೆ ಗೊತ್ತಾಗುತ್ತೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹನ್ನೆರಡ್ ಐವತ್ತೈದು ಹಾ ಹೌದಾ ಓಕೆ ನಕ್ಷತ್ರ ಹೌದಮ್ಮ ಪುಬ್ಬಾ ನಕ್ಷತ್ರ ಸಿಂಹ ರಾಶಿ ಜಾತಕ ರೈಟಾ ಐವತ್ತು ಸ್ಟಾರ್ಟ್ ಆತಲ್ಲ ನಿಮ್ ಎಷ್ಟು ಫಿಫ್ಟಿ ಸ್ಟಾರ್ಟ್ ಆಯ್ತು ಈಗ ಏನು ಫಿಫ್ಟಿಯಲ್ಲಿ ಏನು ಫಿಫ್ಟಿ ಅಂತರದ ಜೀವನ ಹೇಗಪ್ಪ ನಿಮಗೆ ಏ ಫಿಫ್ಟಿ ಅನಂತರದ ಜೀವನ ಪರವಾಗಿಲ್ಲ ಅಂತ ಹೇಳ್ತೀನಮ್ಮ ಫಿಫ್ಟಿಯ ಅನಂತರದ ಜೀವನನೇ ನಿಮಗೆ ಒಳ್ಳೆ ಜೀವನ ಇಷ್ಟೋರಿಂಗ್ನ ಜೀವನನೇ ಸರಿಯಾದ ಜೀವನ ಅಲ್ಲ ಅದು ಓಕೆನಾ ಈಗ ಫಿಫ್ಟಿ ಸ್ಟಾರ್ಟ್ ಆಯ್ತಮ್ಮ ಇನ್ನು ಮುಂದೆ ಎಂಜಾಯ್ ಮಾಡ್ತೀರಿ ಇನ್ನು ಮುಂದೆ ನಿಮಗೆ ಒಳ್ಳೆ ರಿಸಲ್ಟ್ಲ್ಟ್ ಬಳಿಗೆ ಸ್ಟಾರ್ಟ್ ಆಗಿದೆ ಏನು ತಿಳ್ಕೊಳ್ಕೊಳ್ಳಿ ಈಗ ಪ್ರಾಬ್ಲಮ್ ಅಂದ್ರೆ ಸೀರೀಸ್ ಮುಗಿದದಷ್ಟೇ ಈಗ ನಲ್ವತ್ತರಿಂದ ನಲವತ್ತೊಂಬತ್ತು ಪ್ರಾಬ್ಲಮ್ ಯಾರು ಅನ್ಬಸಿಲ್ಲ ನೀವಂತೂ ವಿಶೇಷ ಪ್ರಾಬ್ಲಮ್ ಅನ್ನು ಅನುಭವಿಸಿದ್ರೆ ಅದು ಕೂಡ ನಿಮಗೆ ತುಂಬಾ ಡಿಸ್ಪ್ಯೂಟ್ ಆಗಿರಬೇಕು ಬಹಳ ಕಿರಿಕಿರಿ ಆಗಿರ್ತದೆ ಅದು ನಿಮ್ಮ ಆರೋಗ್ಯ ಇರ್ಬೋದು ಮದುವೆ ಜೀವನ ಮತ್ತು ಕುಟುಂಬ ಜೀವನ ಹೌದಮ್ಮ ಕಿರಿ ಕಿರಿ ಕೆ ಜಿ ಕಡಿಮೆ ಆಗುತ್ತಮ್ಮ ನಾನು ಮಾತು ಕೇಳಿಸಿಕೊಳ್ಳಿ ತಾಯಿ ಐವತ್ತು ಓಕೆನಾ ನೋಡಿ ನಾನು ನಿಮ್ಗೆ ಹೇಳ್ತೇನೆ ಯಾವಾಗ ನೋಡಿ ಇದು ಪ್ರಾಬ್ಲಮ್ ನಿಮಗೆ ನಲವತ್ತ ಮೂರನೇ ವಯಸ್ಸಿಂದ ಸ್ಟಾರ್ಟ್ ಆಗಿದೆ ರೈಟಾ ಆ ನಲವತ್ತ ಮೂರರಿಂದ ಎಲ್ಲಿವರೆಗೆ ಪ್ರಾಬ್ಲಮ್ ಐವತ್ತೆರಡು ಎಂಟುವರೆಗೆ ಪ್ರಾಬ್ಲಮ್ ಇರ್ತದಮ್ಮ ಓಕೆನಾ ಆನಂತರ ಮೂರು ಬಂದಾಗ ಈ ಪ್ರಾಬ್ಲಮ್ ಸಾಲ್ ಸಾಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರ್ತೀರ ಪರವಾಗಿಲ್ಲ ಅಲ್ಲಿವರೆಗೆ ತುಂಬ ಸುಲಭ ಇಲ್ಲ ಯಾಕಂದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ನಿಮ್ಮ ಜಾತಕವನ್ನು ನಾನು ನೋಡಿದಾಗ ಲಗ್ನದಲ್ಲಿ ಚಂದ್ರ ಮತ್ತೆ ಕೇತು ಇದ್ದಾನೆ ಮತ್ತೆ ರಾಶಿಯಲ್ಲಿ ಪೂಜಾ ಇದ್ದಾನೆ ರಾಶಿಯಲ್ಲಿ ಕುಜಾ ಬಂದಾಗ ಏನಾಗುತ್ತೆ ಅದು ಎಲ್ಲೊಂದು ಕಡೆ ನಿಮಗೆ ಮದುವೆ ಜೀವನವನ್ನು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಬಟ್ ಅದು ಆಗಿ ಹೋಯ್ತು ಈಗ ಅಷ್ಟು ಸುಲಭ ಅಲ್ಲ ಇನ್ನೊಂದು ಸ್ವಲ್ಪ ಸಮಯದ ಕಾಲ ಸ್ವಲ್ಪ ತಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ನಿಮಗೆ ಯಾವುದ್ರಲ್ಲಿ ಸೊಲ್ಯೂಷನ್ ಬೇಕಮ್ಮ ಅದನ್ನು ಹೇಳಿಕೊಡಿ ನಾನು ಹೇಳ್ತೇನೆ ಆರೋಗ್ಯದಲ್ಲಿ ಓಕೆ ಅಲ್ಲ ಎಲ್ಲದರಲ್ಲೂ ಪ್ರಾಬ್ಲಮೇ ಬಟ್ ಮುಖ್ಯವಾಗಿ ಯಾವುದ್ರಲ್ಲಿ ನಿಮಗೆ ಸೊಲ್ಯೂಷನ್ ಬೇಕಮ್ಮ ಹೇಳಿಬಿಡಿ ನೀವು ಯಾಕೆ ಹೆದರ್ತಾ ಇದ್ದೀರಿ ಹೇಳಲಿಕ್ಕೆ ಅಂತ ಪರಿಚಯ ಓಕೆ ಅಮ್ಮ ನಾನು ಹೇಳಿಕೊಡ್ತೀನಿ ಓಕೆ ನಾನು ಹೇಳ್ಕೊಡ್ತೀನಮ್ಮ ಏನು ಸಮಸ್ಯೆ ನೋಡಿ ನಿಮ್ಮ ಸಮಸ್ಯೆ ಏನು ನನಗಂತೂ ಗೊತ್ತಿದೆ ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಬರ್ ಪರಿಹಾರ ಹೇಳ್ಕೊಡ್ತೀನಿ ಯಾಕಂದರೆ ಮನೆಯಲ್ಲಿ ನೆಮ್ಮದಿಯ ಜೀವನವೂ ಅನುಭವಿಸ್ತಿಲ್ಲ ಮನೆಯಲ್ಲಿ ಇರಿಟೇಷನ್ ನಿಮಗೆ ತುಂಬ ನೀವು ಇಷ್ಟೇ ಮಾಡಿ ನೀವೇನು ಮಾಡಿ ಅಂದರೆ ಯಾವುದಾದ್ರೂ ಆ ದೇವಸ್ಥಾನ ಕಟ್ತಾರಲ್ಲಮ್ಮ ಅಮ್ಮ ಕೇಳ್ತಾ ಉಂಟಾ ಯಾವ್ದಾದ್ರು ಹೊಸ ದೇವಸ್ಥಾನ ಎಲ್ಲಿ ಆದರೂ ಕಟ್ತಾ ಇದ್ರೆ ಅಲ್ಲಿ ಹೋಗಿ ಅಥವಾ ಅಲ್ಲಿಗೆ ಅವ್ರಿಗೆ ಈ ಇಟ್ಟಿಗೆ ಆಗಲಿ ಅಥವಾ ಇಟ್ಟಿಗೆ ಕೊಡುದಾಗ್ಲಿ ಅಥವಾ ಹೊಯ್ಗೆಯನ್ನ ಕೊಡುದಾಗ್ಲಿ ಏನಾದ್ರೂ ಒಂದು ಸೇವೆ ಮಾಡಿಮ್ಮ ನಿಮ್ಮ ಮುಖಾಂತರ ಓಕೆನಾ ಒಂದು ಸಣ್ಣ ಮಟ್ಟಿಗೆ ಸೇವೆ ಮಾಡಿ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಮಾ ಓಕೆನಾ ದೇವಸ್ಥಾನಕ್ಕೆ ಕೊಡ್ಬೇಕಮ್ಮ ರೈಟಾ ಗ್ಯಾರಂಟೆಡ್ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ತೊಗರ್ಬೇಳೆಯಿಂದ ಪ್ರತಿದಿನ ರೈಟಾ ಓಕೆ ತೊಗೊರು ಬೆಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಿಗೆ ಬಿಡಬೇಕಮ್ಮ ನಾನು ಒಂದು ಮಾತು ಹೇಳ್ತೀನಮ್ಮ ನಲವತ್ತರಿಂದ ನಲವತ್ತೊಂಬತ್ತು ನಾನು ಹೇಳಿದ್ರೆ ನಲ್ವತ್ತರಿಂದ ಏನು ಏನುಂಟಮ್ಮ ನಲ್ವತ್ತರಿಂದ ನಲವತ್ತೊಂಬತ್ತು ಎಲ್ಲೋ ಒಂದು ಕಡೆ ಆ ಸಮಸ್ಯೆ ನೀವಾಗಿದ್ದರಿಂದ ಅದನ್ನು ನಿಮ್ಮ ಹೆಸರೇನಮ್ಮ ವಿಜಯ ಆ ವಿಜಯಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿದ್ದಕ್ಕೆ ನೀವೇನೋ ತಡ್ಕೊಂಡಿದ್ರೇನೋ ಇಲ್ಲಾದ್ರೆ ಇದು ಸೂಸೈಡ್ ಅಟೆಂಪ್ ಜಾತಕಮ್ಮ ಗೊತ್ತಾಯಿತ ಸೂಸೈಡ್ ಅಟೆಂಪ್ಟ್ ಮಾಡ್ತೀರಾ ನೀವು ಹೋಗಿರ್ತೀರಂತ ಇಂಡಿಕೇಶನ್ ಅದು ಬೇರೆ ಹೆಸರು ಇದ್ರೆ ನೀವು ಇರುವುದಿಲ್ಲ ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ರೈಟಮ್ಮ ಸೊ ಅಂತ ಪರಿಸ್ಥಿತಿ ಬಟ್ ಇನ್ನೂ ಒಳ್ಳೆ ರಿಸಲ್ಟ್ ನಮ್ಮ ಸ್ವಲ್ಪ ತೊಗರಿ ಬೆಳೆಯಿಂದ ನಿವಾಸಿ ಸಿಗ್ಲಿ ಪ್ರಯತ್ನ ಮಾಡಿ ಒಳ್ಳೆದಾಗ್ತಾಯಿ ಓಕೆನಾ ಸರಿ ಒಳ್ಳ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಕೆಲವೆಲ್ಲ ಜಾತಕ ಇರ್ತದೆ ನಾವು ಕೂಡ ಏನು ಮಾಡುವಾಗಿಲ್ಲ ಯಾಕಂದ್ರೆ ಹಿಂದಿನ ಜನ್ಮದ ಕರ್ಮದ ಫಲ ಅಂತ ಇರ್ತದಲ್ಲ ಯಾಕಂದ್ರೆ ಇವ್ರ ಇವ್ರ ಜಾತಕದಲ್ಲಿ ಕನ್ಯಾರಾಶಿಯಲ್ಲಿ ಕುಜ ಇದ್ದಾನೆ ಮದುವೆ ಜನ ತುಂಬಾನೇ ಡಿಸ್ಟರ್ಬೆನ್ಸ್ ಇರ್ತದೆ ರೈಟ್ ತಾನೇ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಎಲ್ಲೊಂದು ಕಡೆ ಗಂಡನ ಸೇವೆ ಮಾಡಬೇಕು ಅಥವಾ ಏನಾದ್ರೂ ಒಂದು ಇರ್ತದಪ್ಪ ಸೊ ಕೆಲವೆಲ್ಲ ಪ್ರಾಬ್ಲಮ್ ಸೊ ಇನ್ನೂ ಇನ್ನೂ ನೋಡಿ ಇನ್ನೂ ಏನಾಗುತ್ತೆ ಐವತ್ತರ ಸೀರಿ ಸ್ಟಾರ್ಟ್ ಆಯಿತು ಇನ್ನು ಮುಂದಿನ ದಿನಗಳು ಆಶಾದಾಯಕ ಅಂತ ಆಲ್ರೆಡಿ ತೋರಿಸ್ತಾ ಉಂಟು ಖಂಡಿತ ಆಶಾದಾಯಕ ರೈಟಾ ಸೊ ಯಾಕಂದ್ರೆ ನಲವತ್ತ ಐವತ್ತ ಎರಡರವರೆಗೆ ಅವ್ರಿಗೆ ಸಮಸ್ಯೆ ಇರ್ತದೆ ಆನಂತರ ಸಾಲ್ವ್ ಆಗುತ್ತೆ ರೈಟಾ ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಹಾಗಾದ್ರೆ ಕರ್ಕೊಂಡು ಲಗ್ನದವರಿಗೆ ಮನೆ ಹಾಕಬೇಕಾದ್ರೆ ಬರಿಗಾಲಲ್ಲಿ ನಡೆದುಕೊಂಡು ಪಾದರಕ್ಷೆ ಇಲ್ಲದೆ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಸೇವೆ ಮಾಡಬೇಕು ಅಲ್ಲಿ ನಿಮ್ಗೆ ಎಷ್ಟು ವಯಸ್ಸಾಯಿತೋ ಅಷ್ಟು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ತ್ರೀ ಟು ಫೋರ್ ಮಂತಲ್ಲಿ ನಿಮ್ಮ ಮದ್ ಮನೆ ವಿಚಾರದಲ್ಲಿ ಟ್ರಿಗರ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಈಗ ಗುರುವಾರ ಗುರುವಾರ ದಿವಸ ನೀವು ಬರೀಗಾಲಲ್ಲಿ ಟೆಂಪಲ್ಗೆ ಹೋಗ್ತೀರಾ ಅದರಲ್ಲಿ ಅಂಥ ಸಮಸ್ಯೆ ಇಲ್ಲ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಮಾಡಿ ನೋಡಿ ಅಂತ ಹೇಗೆ ಕೆಲಸ ಅಂತ ರೈಟ್ ತಾನೇ ಓಕೆ ನಾನು ಇನ್ನು ಇನ್ನು ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆ ವಿಚಾರಗಳು ಏನು ಸಿಂಹ ಲಗ್ನಕ್ಕೆ ರೈಟ್ ಲಗ್ನ ಲಗ್ನದಲ್ಲಿ ಸಿಂಹ ಸಿಂಹಲಗ್ನದ ಯಾವಾಗ ಯಾವಾಗ ಮನೆ ಮಾಡ್ತಾರಲ್ವಾ ಮನೆ ಮಾಡಿದಂಥ ಚೇಂಜಸ್ ಅಂತೂ ಬರ್ತದೆ ಅವರಿಗೆ ರೈಟ್ ಅವ್ರಿಗೆ ಯಾಕಂದರೆ ನಾಲ್ಕನೇ ಮನೆ ರಾಶಿ ಇರ್ತದೆ ಅವರಿಗೆ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ ಮನೆ ಮಾಡಿದ ನಂತರ ಬರ್ತದೆ ಆನಂತರ ಮನೆ ನೋಡಿ ಮೊದಲು ಮನೆ ಅವರು ಹಳ ಹಳೆಯ ಮನೆ ಇರ್ತದೆ ಎಲ್ಲವೂ ಕೂಡ ಮತ್ತೆ ಅವರಿಗೆ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ ಬಂದಾಗ ಬಹಳ ದೊಡ್ಡ ಮನೆ ಒಳ್ಳೆ ಮನೆ ಮಾಡ್ಕೊಳ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಬಟ್ ಎಲ್ಲೇ ಮನೆ ಮಾಡಿಕೊಂಡ್ರು ಕೂಡ ಅದು ನೀರು ನಿಲ್ಲುವಂಥ ಜಾಗ ಇರ್ತದೆ ಕೆಲವೊಂದು ಬಾರಿ ಅಥವಾ ನೀವೇನು ಫ್ಲಾಟಿಗೆ ಹೋದರೆ ಪಿಲ್ಲರ್ ಹಾಕಿ ಕಟ್ಟಿದಂಥ ಫ್ಲಾಟ್ ಇರ್ತದೆ ಪಿಲ್ಲರ್ ಹಾಕಿ ಕಟ್ಟಿದಂಥ ಫ್ಲಾಟಿಗೆ ಹೋಗ್ತಾರೆ ಬೇರೆ ಎಲ್ಲಿಗೂ ಹೋಗೋದಿಲ್ಲ ಅಂಥ ಮನೆ ಬಹಳ ಫೇವರಬಲ್ ಆಗುತ್ತೆ ಅಥವಾ ನೀವೇನು ಮಾಡಬೇಕು ಪಿಲ್ಲರ್ ಹಾಕಿನೇ ಮನೆ ಕಟ್ಟಿಸಬೇಕು ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ತಗ್ಗಿನಲ್ಲಿ ಮನೆಯನ್ನು ಮಾಡ್ಕೊಳ್ಕೆ ಹೋಗಬಾರ್ದು ತಗ್ಗಿನಲ್ಲಿ ಮನೆ ಮಾಡ್ಕೊಂಡಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ನಮ್ಮ ಲಗ್ನ ಈಗ ಮನೆ ವಿಚಾರದಲ್ಲಿ ಟ್ರಿಗರ್ ಆಗಬೇಕು ಅಲ್ವಾ ಮನೆ ವಿಚಾರ ಮಾಡ್ಕೊಳ್ಬೇಕು ಮನೆ ಮಾಡ್ಕೊಳ್ಬೇಕು ಮೂರಿಂದ ನಾಲ್ಕು ತಿಂಗಳ ಒಳಗಡೆ ನೀವೇನು ಮಾಡಬೇಕು ಒಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಂತ ಒಂದು ಆಸೆ ಇರ್ತದಪ್ಪ ಏನೋ ಒಂದು ಆಗಬೇಕು ನಿಮಗೆ ಅಲ್ವಾ ಯಾಕಂದರೆ ಈ ಜಾತಕ ಮನೆ ವಿಚಾರದಲ್ಲಿ ಸಮಸ್ಯೆ ಯಾಕಂದರೆ ಆ ಶಿವಲಗ್ನದವರಿಗೆ ನೋಡ್ಲಿಕ್ಕೆ ಹೋದರೆ ಅವರ ಮನೆ ಮನೆಯಲ್ಲಿ ಯಾತೋ ರಹಸ್ಯ ವಿದ್ಯೆಗಳನ್ನು ಕಲ್ತಾವ್ರು ಇರ್ತಾರೆ ಯಾತೋ ಅವರ ಮನೆಯೇ ರಹಸ್ಯಮಯವಾಗಿರ್ತದೆ ಹೊರಗಿಂದ ವ್ಯಕ್ತಿಗಳು ಮಾತಾಡಿಕೊಳ್ತಾ ಇರ್ತಾರೆ ಏನಂತ ಆ ಮನೆಯವರು ಹಾಗೆ ಆ ಮನೆಯವರು ಹೀಗೆ ಅವ್ರು ಸಾರಿ ಇಲ್ಲ ಅವ್ರು ಅಲ್ಲಿ ಹೋಗ್ತಾರೆ ಅಲ್ಲಿ ಅವ್ರಿಗೆ ಆ ಜನ ಬರ್ತೀರಿ ಇಂಥದ್ದೆಲ್ಲ ಮಾತಾಡ್ಕೊಂಡು ನಿಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾನೆ ಇರ್ತಾರೆ ರೈಟ್ ತಾನೆ ಓಕೆನಾ ಸೊ ರಹಸ್ಯಮಯ ವಿದ್ಯೆಗಳನ್ನು ಕಲ್ತವ್ರಿ ಅದನ್ನು ಹೇಳ್ತಾರೆ ಅಲ್ಲಿ ಒಬ್ಬ ಜ್ಯೋತಿಷ್ ಇದ್ದಾನೆ ಒಬ್ಬ ಮಂತ್ರವಾದಿ ಇದನ್ನು ಕೂಡ ಹೇಳ್ತಾರೆ ಅವ್ರು ಅಂಥ ಪರಿಸ್ಥಿತಿ ಒಟ್ಟಾರೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ಅಂತೂ ನೋಡಿಯೋ ನೋಡ್ತಾರೆ ಅಂತ ಒಂದು ಪರಿಸ್ಥಿತಿ ಬಟ್ ಒಂದು ಮನೆ ಆಗಬೇಕಪ್ಪ ಒಳ್ಳೆ ಮನೆ ಆಗಬೇಕಪ್ಪ ಸೊ ಎಲ್ಲಿಂದ ಟ್ರಿಗರ್ ಆಗುತ್ತೆ ಹೇಳಿಕೊಡ್ತೇನೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸುಜಿತ್ ಅಂತ ಮಂಗಳೂರಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್

ಪುನರ್ಸು ನಕ್ಷತ್ರ ಮಿಥುನ್ ರಾಶಿಯ ಜಾತಕ ನೋಡಪ್ಪ ಹೇಗೆ ಕೆಲಸ ಮಾಡ್ತಾ ಜಾತಕ ಈಗ ಒಂದು ಬುಧ ದೇಶ ನಡೀತಾ ಇದೆ ಬುಧ ದೇಶ ಓಕೆ ಬುಧ ದೇಶ ಹೇಗಪ್ಪ ರಿಸಲ್ಟ್ ಕೊಡ್ತಾನೆ ಬುಧ ದೇಶ ಪರವಾಗಿಲ್ಲ ಕೆಲವೊಂದು ಬಾರಿ ಬಟ್ ಕೆಲವೊಂದು ಬಾರಿ ನೆಗೆಟಿವ್ ರಿಸಲ್ಟ್ ಕೂಡ ಕೊಟ್ಟೆ ಕೊಡ್ತಾನೆ ಹಣಕಾಸಿನ ವಿಚಾರವನ್ನು ಹಣಕಾಸುಗಳನ್ನು ಮುಳುಗಿಸುವಂತೆ ಮಾಡ್ತಾನೆ ಇಂಡಿಕೇಶನ್ ಇದೆ ಅದರ ಬಗ್ಗೆ ತುಂಬಾ ಗಮನ ಕೊಡಿ ಸರ್ ಯಾವಾಗ ಬುಧ ದೇಶ ನಡೀತಾರೋ ಅವಾಗ ಏನಿರ್ತದೆ ಎಲ್ಲರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಫ್ಲಕ್ಚುಯೇಷನ್ ಇರ್ತದೆ ಯಾವಾಗಲೂ ಪ್ರಾಬ್ಲಮ್ ಇರ್ತದೆ ಸರ್ ಕಾರ್ಯಕ್ಷೇತ್ರದ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ಏನಾಗಿದೆ ತರ್ಟಿಯ ಸೀರೀಸ್ ನಡೀತಾ ಮೂವತ್ತರಿಂದ ಮೂವತ್ತೊಂಬತ್ತು ಈಗ ನಿಮ್ಮ ಮೂವತ್ತೈದು ರನ್ನಿಂಗ್ ರನ್ನಿಂಗ್ ಉಂಟು ಏನಪ್ಪ ಆಗಿದೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಆರು ಕೂಡ ನೋಡ್ಕೊಳ್ಬೇಕು ಸರ್ ಬಟ್ ಹಣಕಾಸು ಬಹಳ ಹೆಚ್ಚು ಖರ್ಚಾಗುತ್ತೆ ನಿಮ್ಮ ಕೈಲಿ ಹಣ ಅದು ಬಿಡುವುದಿಲ್ಲ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಉದ್ಯೋಗದ ಬಗ್ಗೆ ನಾನು ದಶ ನಡೆದಾಗ ಯಾರಿಗೆ ಬೇಕಾದ ಬುಧ ದೇಶ ನಡೆದಿಲ್ಲ ಅವರ ಉದ್ಯೋಗ ಸಾರಿ ಇರುವುದೇ ಇಲ್ಲಲ್ವ ಅವ್ರಿಗೆ ಅವ್ರಿಗೆ ಮನಸ್ಸಿರ್ತದೆ ಬಿಸ್ನೆಸ್ ಮಾಡುವ ಬಿಸ್ನೆಸ್ ಮಾಡುವ ಬಿಸ್ನೆಸ್ ಮಾಡುವ ಅಂತ ಬಟ್ ಕೆಲವೊಮ್ಮೆ ಬಿಸ್ನೆಸ್ ಮಾಡ್ಲಿಕ್ಕೂ ಬಿಡುದಿಲ್ಲ ಇದ್ದ ಮುಂದುವರ್ಲಿಕ್ಕೂ ಬಿಡೋ ಅಂತ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ ಸರ್ ನೀವೇನ್ ಮಾಡ್ಬೇಕಂದ್ರೆ ಸಿಂಪಲ್ ರೆಮಿಡಿ ಹೇಳಿಕೊಡ್ತೇನೆ ಯಾವತ್ತಾದ್ರೂ ನೀವೇನ್ ಮಾಡಿ ನಿಮ್ಮ ಒಂದು ಹಾ ಸ್ಯಾಲ್ರಿ ಏನ್ ಅಲ್ವಾ ಗೊತ್ತಾಗುತ್ತೆ ಸರ್ ಸ್ಯಾಲ್ರಿ ಸ್ಯಾಲ್ರಿ ಏನ್ ಬರುತ್ತೆ ಅದರಲ್ಲಿ ಒಂದು ಪರ್ಸೆಂಟೋ ಎರಡು ಪರ್ಸೆಂಟು ತೆಗೆದಿಟ್ಟು ಅದನ್ನ ತಿರುಪತಿಗೆ ಹೋಗಿ ಹಾಕಿ ಬನ್ನಿ ಅಂತ ಹೇಳ್ತೇನೆ ತಿರುಪತಿಗೆ ಹೋಗಿ ದಾನ ಮಾಡಿ ಬನ್ನಿ ಓಕೆನಾ ಓಕೆ ಸೊ ಇದನ್ನ ಮಾಡಿದಾಗ ನಿಮ್ಮ ಉದ್ಯೋಗದಲ್ಲಿಂತಹ ಅಪ್ಸ್ಟಕಲ್ಸ್ ಏನು ನೋಡೋದು ದೂರ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಿಮ್ಮ ಹಣ ಮುಳುಗುತ್ತೆ ಅಲ್ವಾ ನೀವು ಯಾರಿಗೂ ಕೊಟ್ಟಿರ್ತೀರಾ ಮುಳುಗಿ ಹೋಗಿರ್ತದೆ ಕೊಟ್ಟಿರೋದಿಲ್ಲ ಅವರು ವಾಪಸ್ ನೋಡ್ಕೊಳ್ಳಿಬೇಕಾದ್ರೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಸೊ ಅದನ್ನು ಆಗಬಾರ್ದು ಅಂತಾಗ ನಾನು ಹೇಳಿದ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಹಣ ಕೊಡುವಾಗ ಎಲ್ಲರಿಗೂ ಕೂಡ ಜಾಗ್ರತೆ ಮಾಡಿ ಯಾಕಂದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ದೊಡ್ಡ ಮಟ್ಟಿಗೆ ಲಾಸ್ ಆಗ್ತೀರಿ ಅಂತ ಇಂಡಿಕೇಶನ್ ದೊಡ್ಡ ಮಟ್ಟಿಗೆ ಲಾಸ್ ಆಗ್ತೀರಿ ದೊಡ್ಡ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು ದೊಡ್ಡ ಮಟ್ಟಿಗೆ ಕೋರ್ಟ್ ಕಚೇರಿ ಸಮೇತ ಬರ್ಬೋದು ನಿಮಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಏನು ಮಾಡಿ ನಾಗನ ಸೇವೆಯನ್ನು ಮಾಡಿ ಶನಿವಾರ ಶನಿವಾರ ದಿವಸ ನಾಗ ನಾಗದೇವರಿಗೆ ಸೇವೆಯನ್ನು ಮಾಡಿ ಅದು ಒಳ್ಳೆ ಅನ್ನು ನಿಮ್ಮ ಪಾಲಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಓಕೆನಾ ಓಕೆ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಾನೆಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ನಾನು ಕೂಡ ಏನು ಮಾಡುವಾಗಿಲ್ಲ ಅಲ್ಲವಾ ನಾನಲ್ಲೋ ಮಾಡೋದು ರೈಟಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಏನು ಮಾಡೋಣ ಯಾರು ಯಾರ ಬಗ್ಗೆಪ್ಪ ಮಾತಾಡಿದ್ದೆ ಲಗ್ನಕ್ಕೆ ಅಲೋ ಸ ಓಕೆ ಸಿಂಹ ಈಗ ಒಂದು ಮನೆ ಮಾಡಬೇಕಪ್ಪ ಏನಪ್ಪ ಲಗ್ನದವರು ಸಿಂಹ ಲಗ್ನದವರಿಗೆ ಮನೆ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಎಲ್ಲಾದರೂ ಹೊಸ ಟೆಂಪಲ್ ಕಟ್ತಾ ಇರ್ತಾರೆ ಹೊಸದೇ ಎಲ್ಲಾದರೂ ಒಂದು ಇದೆ ಜೀರ್ಣೋದ್ಧಾರ ಆಗದೆ ಅದಾಗದೆ ಸೊ ದಯವಿಟ್ಟು ಅಲ್ಲಿ ಹೋಗಿ ಒಂದು ಸೇವೆ ಮಾಡಿ ಅಥವಾ ಅಲ್ಲಿ ಏನು ಮಾಡಿ ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಅವರಿಗೆ ದಾನ ಮಾಡಿ ಬನ್ನಿ ಓಕೆನಾ ಹಾಲಿಗೆಗೇನು ಫ್ಯಾನ್ ಬೇಕು ಇನ್ನೇನೋ ಸ್ವಿಚ್ ಬೇಕು ಇನ್ನೇನೋ ವೈರ್ ಬೇಕು ಎಲೆಕ್ಟ್ರಾನಿಕ್ಸ್ ಐಟಮ್ ಏನು ಬೇಕೋ ಅದು ಗೊತ್ತಿಲ್ಲ ಅವರಿಗೆ ಅದನ್ನು ತೆಗೆದು ದಾನ ಮಾಡಿ ಬನ್ನಿ ಅವರಿಗೆ ಅದನ್ನು ಕೊಟ್ಟು ಬನ್ನಿ ಅದನ್ನು ಕೊಟ್ಟು ಬಂದ ತಕ್ಷಣ ನಿಮಗೆ ಮನೆ ಮಾಡುವಂಥ ಯೋಗ ನಿಮಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಇದನ್ನು ಮಾಡ್ಕೊಂಡಾಗ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಯಾವ ರೀತಿ ಅದು ನಿಮ್ಮನ್ನು ಕರ್ಕೊಂಡೋಗುತ್ತೆ ನೋಡಿ ಯಾವ ರೀತಿ ಅದು ಟ್ರಿಗರ್ ಮಾಡುತ್ತೆ ನೋಡಿ ಬಹಳ ಚೆನ್ನಾಗಿರುತ್ತೆ ಸೊ ಇದನ್ನು ಮಾಡ್ಕೊಂಡು ಬನ್ನಿ ಮತ್ತು ಹಳೆಯ ದೇವಸ್ಥಾನಕ್ಕೆ ಅಲ್ಲ ಕಟ್ಟುವ ದೇವಸ್ಥಾನ ಹೊಸದಾಗಿ ಜೀರ್ಣೋದ್ಧಾರ ಆಗ್ತಾ ಇರಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಕೊಟ್ಟು ಬಂದು ಈಗ ಪ್ಲಾನೆಟರಿ ಪೊಸಿಷನ್ ಬೇರೆ ಬೇರೆ ಐಟಮನ್ನು ಕೊಡಬೇಕಾಗುತ್ತೆ ಬಟ್ ಆಗಿ ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ನಿಮ್ಮ ನೀವು ಆ ಒಂದು ಕಟ್ಟುವಂತಹ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ನಾಲ್ಕನೇ ಮನೆಯಲ್ಲಿದ್ದಂಥ ಸಮಸ್ಯೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಮನೆಯಲ್ಲಿದ್ದಂಥ ಸಮಸ್ಯೆಗಳು ಅಥವಾ ಅಲ್ಲಿ ಡಿಸ್ಪ್ಯೂಟ್ನ ಸಮಸ್ಯೆಗಳು ಮನೆ ಕಟ್ಟುವಂಥ ಸಮಸ್ಯೆಗಳು ಜಾಗದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬೇಕಾದರೆ ಬೇರೆ ಬೇರೆ ಟೆಂಪಲ್ಗೆ ಕೂಡ ನೀವು ಕೊಡ್ಬೋದು ನಿಮ್ಮಲ್ಲಿ ತಾಕತ್ತಿದ್ದಾಗ ತಾಕತ್ತಿಲ್ಲ ಅಂದರೆ ಏನಾದರೂ ಸ್ವಲ್ಪ ಸ್ವಲ್ಪ ಆದರೂ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಸೊ ವೆರಿ ಸಿಂಪಲ್ ರೆಮಿಡಿ ಇದೆಲ್ಲ ಇದೆಲ್ಲ ಮಾಡ ನೋಡಿ ಅಂತ ಹೇಳಿ ಟ್ರಿಗರ್ ಆಗುತ್ತೆ ನಿಮಗೆ ಓಕೆನಾ ಮೂರಿಂದ ನಾಲ್ಕು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆಲ್ಲ ಲೆಕ್ಕದಲ್ಲಿ ಮೂರು ತಿಂಗಳಲ್ಲಿ ಬರುತ್ತೆ ಬಿಡಿ ಅಲ್ಲ ಮೂರು ತಿಂಗಳಿಂದ ಮೂರು ತಿಂಗಳಲ್ಲಿ ರಿಸಲ್ಟ್ ಟ್ರಿಗರ್ ಅಂತೂ ಆಗಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ನಮಗೆ ಏನಾದರೂ ಒಂದು ದಾರಿ ಕಂಡು ಬರಬೇಕು ಅಂತ ಬಟ್ ಅಲ್ಲಿ ಹೋಗುವಾಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿ ನನಗೊಂದು ಮನೆ ಆಗಬೇಕು ಓಕೆನಾ ನನಗೊಂದು ಮನೆ ಆಗಬೇಕು ನನಗೆ ಅಥವಾ ಮನೆ ಆಗಬೇಕು ಜಾಗ ಆಗಬೇಕು ವಾಹನ ಆಗಬೇಕು ನಿಮ್ಗೆ ಏನಾಗಬೇಕು ಅದು ಅಥವಾ ನಿಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ ತಾಯಿ ಆರೋಗ್ಯ ಚೆನ್ನಾಗಿರಬೇಕು ಆಗ ಕೂಡ ಈ ರೆಮಿಡಿಯನ್ನು ಮಾಡಿದಾಗ ತಾಯಿ ಆರೋಗ್ಯ ಚೆನ್ನಾಗಿರ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕಪ್ಪ ಅಂದಾಗ ಕೂಡ ಲಗ್ನವನ್ನು ನೋಡ್ಕೊಂಡು ಈ ರೆಮಿಡಿಯನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ

ಮಾತಾಡ್ತಾ ಇರೋದು ನಾವು ಅದೇ ಇಲ್ಲಿ ಸಂಜೆ ಬರ್ತಾ ಇತ್ತಲ್ಲ ಟೀಲಿ ನೋಡಿ ಮಾತಾಡಿ ಆ ನಂಬರಿ ಮಾಡಿ ಸೊ ಏನ್ ತಿಳ್ಕೊಬೇಕು ಸರ್ ನಿಮ್ಗೆ ಹೇಳಿ ಯಾರ ಬಗ್ಗೆ ತಿಳ್ಕೊಳ್ಬೇಕು ಏನ್ ತಿಳ್ಕೊಳ್ಬೇಕು ಹೇಳಿ ಸರ್ ಚನ್ನಬಸಪ್ಪ ಅಂತ ಚೆನ್ನಬಸಪ್ಪ ಅಂತ ಹಾ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ನಮ್ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸಾವಿರದ ಒಂಬೈನೂರ ಅರವತ್ತೆರಡು ಇಪ್ಪತ್ತು ಸರಿ ಹೇಳಿ ಸರ್ ಡೇಟ್ ಇಂದ ಹೇಳಿ ಸರ್ ದಯವಿಟ್ಟು ಡೇಟ್ ಅದೇ ಆಗಸ್ಟ್ ಇಪ್ಪತ್ತು ಅರವತ್ತೆರಡು ಅರವತ್ತೆರಡಾ ಹಾಂ ಮಧ್ಯಾಹ್ನ ಎರಡೂವರೆ ಮಧ್ಯಾಹ್ನ ಎರಡುವರೆನಾ ಸೋಮವಾರ ಸೋಮವಾರ ಹಾಂ ಓಕೆ ಪರವಾಗಿಲ್ಲ ನೋಡೋಣ ಜಾತಕ ಏನು ಹೇಳುತ್ತೆ ಜಾತಕ ಗೊತ್ತಾ ನಿಮಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಜಾತಕ ಸರಿನಾ ಮೀನ್ ರಾಶಿ ಬರುತ್ತಲ್ಲ ನಮ್ಮದು ಚೆನ್ನಬಸಪ್ಪ ಸರ್ ನಿಮ್ಮ ಡೇಟ್ ಆಫ್ ಬರ್ತ ಪ್ರಕಾರ ಆ ದಿನ ಅದೇ ಅದೇ ನಕ್ಷತ್ರ ಇರು ಸರ್ ಇನ್ನು ಚೆನ್ನ ಬಸಪ್ಪ ಅಂದ ಮೀನು ರಾಶಿದೆ ನೀವೇ ನೋಡ್ಳಿ ಮತ್ತೆ ಹೋಗಿ ನಾನು ಏನೂ ಮಾಡುವಾಗಿಲ್ಲ ಸರ್ ಓಕೆನಾ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ರೈಟಾ ಸೊ ನಿಮಗೆ ನಿಮ್ಮ ರಾಶಿನೇ ಗೊತ್ತಿಲ್ಲ ಅಂದರೆ ನಾನು ಪ್ರೆಡಿಕ್ಷನ್ ಇಲ್ಲಿಂದ ಮಾಡೋದು ಹೇಳಿ ಅಲ್ವಾ ಮತ್ತೆ ಕರೆ ಮಾಡಿ ಕನ್ಫರ್ಮ್ ಮಾಡಿ ಕರೆ ಮಾಡಿ ಚೆನ್ನಾಗಿರುತ್ತೆ ನಿಮಗೆ ಓಕೆ ಈಗೇನು ಮಾಡೋಣ ಸಿಂಹಲಗ್ನದವರಿಗೆ ಗೊತ್ತಾಯಿತಲ್ವಾ ಎಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ದಯವಿಟ್ಟು ಅಲ್ಲಿ ಹೋಗಿ ಅದು ಅದು ಕಂಪಲ್ಸರಿಯಾಗಿ ತಂದೆ ಮತ್ತು ಗುರುಗಳು ಇದೆರಡನ್ನು ಕೂಡ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕು ನನಗೆ ಗೊತ್ತಿಲ್ಲ ತಂದೆಯ ಸೇವೆ ಮಾಡಬೇಕು ತಂದೆಯ ಪಾದವನ್ನು ಹಿಡಿದು ಅವರಿಗೆ ನಮಸ್ಕಾರ ಮಾಡಬೇಕು ನಿಮ್ಮ ಈಗ ಏನು ಉಂಟು ಅದು ನಾಶ ಆಗಬೇಕು ಅಂದರೆ ಮಾತ್ರ ಮನೆ ಕಟ್ಟುವ ಯೋಗ ಕ್ರಿಯೇಟ್ ಆಗುತ್ತೆ ಅದನ್ನು ಇಟ್ಕೊಂಡ್ರೆ ಹ್ಞೂ ಅಂತ ಇಟ್ಕೊಂಡ್ರೆ ನಿಮ್ಮ ಕೆಲಸದವ್ರು ಕೆಲಸನೇ ಮಾಡಲ್ಲ ಬೇಕಾದರೆ ಮಾಡಿ ನೋಡಿ ಅಂತ ಹೇಳ್ತೇನೆ ಓಕೆನಾ ಯಾರಿಗೆಲ್ಲ ಮನೆ ನಿಂತು ಹೋಗಿರ್ತದಲ್ವಲ್ವಲ್ವಲ್ವಲ್ವ ಅವರಿಗೆಲ್ಲ ಅಹಮಿಂದಲೇ ನಿಂತು ಹೋಗಿರ್ತವೆ ಯಾಕಂದರೆ ಇವರಲ್ಲಿ ತುಂಬ ಇರ್ತದೆ ಅವ್ರನ್ನ ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಹೇಳಿರ್ತಾರೆ ಏನೋ ಸ್ಟ್ರಿಕ್ಟ್ ಆಗಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಹಾಗೆ ಮಾಡಿ ಏಯ್ ಶನಿ ಕೆಲಸನೇ ಮಾಡಲ್ಲ ಮತ್ತೆ ಅದು ಬಂದಾಗ ಶನಿ ಏನು ಮಾಡ್ತಾನೆ ಇರಿಟೇಟ್ ಆಗಿಬಿಡ್ತಾನೆ ಓಡಿ ಹೋಗ್ತಾರೆ ಏ ಬೇಡಪ್ಪ ನಿನ್ನಬ ಯಾಕಂದರೆ ಶನಿ ಮತ್ತೆ ಶನಿ ಮತ್ತು ಸೂರ್ಯನಿಗೆ ಆಗುದಿಲ್ಲಲ್ವ ಸೂರ್ಯ ಅಂದರೆ ಈಗೋ ರೈಟಾ ಸೂರ್ಯ ಅಂದರೆ ಈಗೋ ಶನಿ ಅಂದರೆ ಕೆಲಸದವರು ಓಕೆ ನೀವು ಈಗೋನಲ್ಲಿ ತಂದಾಗ ನಿಮ್ಮ ಕೆಲಸದವ್ರು ಕೆಲಸನೇ ಮಾಡಲ್ಲ ಸೊ ಏನು ಮಾಡ್ತೀರ ಆಗ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ದೂರ ಮಾಡಬೇಕು ಸ್ವಲ್ಪ ಅಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳಿಕೆ ಪ್ರಯತ್ನ ಮಾಡಿ ಇವತ್ತಿಂದ ಒಂದು 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 ಸಂಕಲ್ಪವನ್ನು ನೀವೆಲ್ಲರೂ ಮಾಡ್ಕೊಳ್ಳಿ ಓಕೆ ಎಲ್ಲರೂ ಮಾಡಿ ನೀವೇನು ಮಾಡಬೇಕು ಈ ಹಿಂದಿನಿಂದ ಯಾವತ್ತಿಗೂ ಕೂಡ ಯಾವುದೇ ಒಬ್ಬ ಪರ್ಸನ್ಗೆ ಸಿಂಗಲ್ ಪರ್ಸನ್ಗೆ ಕೂಡ ನಿಮ್ಮಿಂದ ನೋವಾಗಬಾರ್ದು ಆ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ನಿಮ್ಮ ಹತ್ರ ನಿಮ್ಮಿಂದ ಯಾರಿಗೂ ನೋವಾಗಬಾರ್ದು ಈಗ ಸುಮ್ಮನೆ ಇರಿಟೇಟ್ ಮಾಡ್ತಾ ಇದ್ದಾನೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅದನ್ನೆ ಎದುರಿಸಿ ಅದು ಬೇಡ ಅಂತ ಹೇಳೋಲ್ಲ ಬಟ್ ಸುಮ್ಮ ಸುಮ್ಮನೆ ಏನೇನು ಮಾಡಿ ಕೆಲವ್ಗೆಲ್ಲ ಮನೆಯಲ್ಲಿ ಜಗಳ ಮಾಡದೆ ಹೆಂಡತಿಗೆ ಬಯ್ಯದೆ ಗಂಡನಿಗೆ ಬೈಯೋದೆ ಮಕ್ಕಳಿಗೆ ಬೈಯೋದೇ ತಂದೆ ತೆಗೆ ಬಿದ್ದೆ ನಿದ್ದೇನೆ ಬರಲ್ಲ ಅವರಿಗೆ ತಿಂದದೇ ಕರಗುದಿಲ್ಲ ಅಂತ ಬರ್ತೀವಿ ಬಟ್ ನೀವು ಇದು ಇವತ್ತಿನಿಂದ ನೀವೇನು ಮಾಡಿ ಒಂದು ಡಿಸಿಷನ್ ತಗೊಳ್ಳಿ ಯಾರಿಗೂ ನಾನು ಏನು ಮಾಡೋಲ್ಲ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಷ್ಟೇ ಆ ಡಿಸಿಷನ್ನ ಇವತ್ತಿಂದ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಲೈಫಲ್ಲಿ ಅದು ಯಾವ ರೀತಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆ ನಂತರ ನಿಮಗೆ ಆ ಪ್ರಕೃತಿ ಅಂತ ಆ ಪರಮಾತ್ಮನಿಗೆ ಹೇಗೆ ದಾರಿ ತೋರಿಸ್ತಾ ನೋಡಿ ನಿಮಗೆ ಮುಂದೆ ಹೋಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಎಷ್ಟು ಒಂದೆರಡು ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇವತ್ತಿಂದಲೇ ಡಿಸೈಡ್ ಮಾಡಿ ನೀವು ಇವತ್ತಿಂದ ಅದ್ರಲ್ಲಿ ಛಟವನ್ನು ಬಿಟ್ಟು ಬಿಡಿ ಯಾರ ಬಗ್ಗೆ ಹೇಳುದು ಯಾರಿಗೂ ಇರಿಟೇಷನ್ ಮಾಡುದು ಯಾರಿಗೂ ಏನು ಹೇಳುದು ಅದೆಲ್ಲ ಬೇಕಾಗಿಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಇದನ್ನು ನನ್ನ ಪ್ರೋಗ್ರಾಮ್ ನೋಡುವವರು ದಯವಿಟ್ಟು ಇದನ್ನು ಏನು ಮಾಡಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿತ್ತು ಓಕೆ ಸಿಂಹಲಗ್ನಕ್ಕೆ ಗೊತ್ತಾಯಿದ್ದ ನೀವು ಕನ್ಯಾತು ಋಷಿಗ ಅನುಮಾರ ಕುಂಭ ಮೀನ ಬಾಕಿ ಉಳಿದು ಬಿಟ್ಟಿದೆ ಏನಪ್ಪ ಆಗಿದೆ ಖಂಡಿತ ಅಪ್ಪ ಬಟ್ ಸಮಯ ನೋಡಿ ಏನು ಮಾಡೋಕ್ಕಾಗಲ್ಲ ಆದಿತ್ಯವರು ಮತ್ತೆ ಮಂಗಳವಾರ ದಿವಸ ಮನೆಯಲ್ಲಿರ್ತೀನಪ್ಪ ಜಾತಕವನ್ನು ತಂದು ತೋರಿಸಬಹುದು ಒಂದು ಗಂಟೆ ಬರಬೇಕಾಗುತ್ತೆ ಅದು ಕೂಡ ಫೋನ್ ಮಾಡಿನೇ ಬರಬೇಕಾಗುತ್ತೆ ರೈಟ್ ತಾನೇ ಓಕೆ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೆ ವೀಕ್ಷಕರಿನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಾಲ್ ಟ್ವೆಂಟಿ ಫೋರ್ ಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ